नमस्कार समस्त आयुष वाहिनी वीक्षक वर्धन आईवेफ सेंटर अर्पिसुव संतान भाग्य विशेष नेर प्रसार कार्यक्रम के निम्मेल्लरिगू आत्मीयवाद स्वागत सुस्वागत नानु शशिकला वीक्षकरे मनेगोंदु मगु बाळिगोंदु नगु मगुविल्लद मने नरकक्के समान अंत हेळ्तारे एष्टो जन हेण्मक्कळु तानु मद्वे आदमेले ताई आगो कनसु साकष्टिरुत्ते आ मगुवन्न एत्ति मुद्दाडबेकु आ मगुवन्न बेळेसबेकु आ पुटाणि कैगळु काल्गळु तुंबाने मुद्मुद्दागिरुत्ते हागागि साकष्टु हेण्मक्कळिगे ई ओंदु कनसन्न होत्ताग आदरे अवरिगे मक्कळे आगोदिल्ल आके बंजे अंदाग आके ओंदु आक्रंदन मुगिलु मुट्टुत्ते अंत हेळबहुदु नंतर आके कुटुंबवु कूड साकष्टु ओंदु ಏನ್ ಹೇಳ್ತಾರೆ ಫೀಲಿಂಗ್ಸ್ ಗೆ ಒಳಗಾಗ್ತಾರೆ ಹಾಗಾಗಿ ಈ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡೋ ಅಂತ ಕಾರ್ಯವನ್ನ ಮಾಡ್ತಿದೆ ವರ್ಧನ್ ಐವಿಎಫ್ ಸೆಂಟರ್ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿಯ ಮಗು ಆಗ್ತಾ ಇಲ್ಲ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮಗೆ ಬಂಜೆತನ ಅನ್ನೋದು ಕಾಡ್ತಿದೆ ಋತುಮತಿ ಸರಿಯಾಗಿ ಆಗದೆ ಇರೋ ಕಾರಣ ಈ ತರ ಆಗ್ತಿದೆ ಪಿಸಿಓಡಿ ಸಮಸ್ಯೆ ಇದೆ ಈ ರೀತಿ ಎಲ್ಲಾ ಸಮಸ್ಯೆಗೂ ಸೂಕ್ತವಾದ ಮಾರ್ಗ ಅಂದ್ರೆ ಅದು ವರ್ಧನ್ ಐವಿಎಫ್ ಸೆಂಟರ್ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿನ ಪಡೆಯೋಣ ಅದಕ್ಕೆ ಮುನ್ನ ವರ್ಧನ್ ಐವಿಎಫ್ ಸೆಂಟರ್ನ ಸಿಇಓ ಆದಂತ ವೈಭವಿ ಮೇಡಂ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಇನ್ನು ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ ನಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬಂತು ಅಂದ್ರೆ ಫಸ್ಟ್ ನಾವು ಮೊರೆ ಹೋಗದೆ ವೈದ್ಯರ ಬಳಿ ಹಾಗಾಗಿ ವರ್ಧನ್ ಐವಿಎಫ್ ಸೆಂಟರ್ನ ವೈದ್ಯರಾದಂತ ನವಿನಾಶ್ರೀ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಏನೋ ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು ನಿಮಗೂ ಕೂಡ ಬಂಜೆತನ ಕಾಡ್ತಿದ್ಯಾ ಅಥವಾ ಬಂಜೆತನದ ಸಮಸ್ಯೆ ಇದ್ಯಾ ಈ ಬಂಜೆತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆಯನ್ನ ಮಾಡಿ ಮಾತನಾಡಬಹುದು ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತದೆ ಆದರೆ ನೀವು ಕರೆ ಮಾಡುವ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ಹಾಗೆ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ ಕರೆ ಕಟ್ ಆಗುತ್ತೆ ಇನ್ನು ವೈಭವಿ ಮೇಡಂ ವರ್ಧನ್ ಐವಿಎಫ್ ಸೆಂಟರ್ನ ಸಿಇಒ ಆಗಿರೋ ಅಂತ ನೀವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಎಷ್ಟೋ ಜನ ಬಡ ಕುಟುಂಬ ಬಂದಾಗ ಅವರ ಆರ್ಥಿಕತೆಯ ಜೀವನ ಹೇಗಿದೆ ನೋಡಿಕೊಂಡು ಅವರಿಗೆ ಒಂದು ಚಿಕಿತ್ಸೆಯನ್ನು ಸಹ ನೀಡ್ತೀರಾ ಅಂದ ಹಾಗೆ ವರ್ಧನ್ ಐವಿಎಫ್ ಸೆಂಟರ್ ವರದಾನ ವರ ಅಂತ ಅದರಲ್ಲೇ ಇದೆ ಯಾವ ರೀತಿ ಇದೆ ರಿಸಲ್ಟ್ ರೇಟ್ಸು ನಮ್ಮಲ್ಲಿ ನಾವು ಸಕ್ಸಸ್ ರೇಟು ಚೆನ್ನಾಗಿ ಬರಬೇಕು ಅಂತ ಕೂಲಂಕುಷವಾಗಿ ವಿಚಾರಣೆ ಮಾಡೋದ್ರಿಂದ ನಮ್ಮ ಹೈ ಸಕ್ಸಸ್ ರೇಟ್ ಇದೆ ಮುಖ್ಯವಾಗಿ ನಮ್ಮಲ್ಲಿ ತರಬೇತಿ ಹೊಂದಿದ ಡಾಕ್ಟರ್ಸು ಮತ್ತು ಎಂಬ್ರಾಲಜಿಸ್ಟ್ ಟೀಮ್ ಇದೆ ನಮ್ಮಲ್ಲಿ ಮೇನ್ ಡಾಕ್ಟರ್ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಅವರು ತಜ್ಞರು ಅವರು 25-30 ವರ್ಷದ ಪಳಗಿದ ಡಾಕ್ಟರು ಸೊ ಇಲ್ಲಿ ಏನು ಮಾಡ್ತಾರೆ ಡಾಕ್ಟರ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ ಆ ಇಂಡಿವಿಜುವಲ್ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಸೂಕ್ತ ಚಿಕಿತ್ಸೆಯನ್ನು ಅವರು ಕೊಟ್ಟು ಸಕ್ಸಸ್ಸಿಗೆ ತರ್ತಾರೆ ಈಗ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ನಮಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಬಟ್ ನಮ್ಮಲ್ಲಿ ಕ್ಲಿನಿಷಿಯನ್ ಏನು ಮಾಡ್ತಾರಂತಂದರೆ ಆಯಾ ಪೇಷಂಟಿಗೆ ಯಾವುದು ಮಾಡಿದರೆ ಸೂಕ್ತ ಮುಖ್ಯವಾಗಿ ನಾವು ಯೂಟ್ರಸ್ ನಾವು ಲೈನಿಂಗ್ ಎಲ್ಲ ಚೆನ್ನಾಗಿ ಬಂದಾಗ ಮಾಡಬೇಕು ಅಂತ ಹೇಳ್ತೀವಿ ಲೈನಿಂಗ್ ಚೆನ್ನಾಗಿ ಬಂದಾಗ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಫ್ರೋಜನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಕ್ಲಿನಿಷಿಯನ್ ಡಿಸೈಡ್ ಮಾಡ್ತಾರೆ ಜೊತೆಗೆ ಎಂಬ್ರಿಯೋ ಕ್ವಾಲಿಟಿ ಎಂಬ್ರಿಯೋ ಕ್ವಾಲಿಟಿನ ನೋಡಬೇಕಾದ್ರೆ ನಾವು ಅರ್ಲಿ ಬ್ಲಾಸೊಸಿಸ್ಟ್ ಇರುತ್ತೆ ಫುಲ್ ಬ್ಲಾಸೊಸಿಸ್ಟ್ ಎಕ್ಸ್ಪ್ಯಾಂಡೆಡ್ ಬ್ಲಾಸೊಸಿಸ್ಟ್ ಆ್ಯಂಡ್ ಹ್ಯಾಚ್ಡ್ ಬ್ಲಾಸೊಸಿಸ್ಟ್ ಆ್ಯಂಡ್ ಈ ಥರ ಒಂದು 5-6 ಬ್ಲಾಸೊಸಿಸ್ಟ್ ಟೈಪ್ಸ್ ಇರುತ್ತೆ ನಾವು ಚೆನ್ನಾಗಿ ಫುಲ್ ಎಕ್ಸ್ಪ್ಯಾಂಡ್ ಆದಾಗ ಅಥವಾ ಹ್ಯಾಚ್ಡ್ ಬ್ಲಾಸೊಸಿಸ್ಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಕೆಲವೊಮ್ಮೆ ವೇಟ್ ಮಾಡಬೇಕಾಗುತ್ತೆ ಅದು ಎಕ್ಸ್ಪ್ಯಾಂಡ್ ಆಗಿ ಮುಂದೆ ಬರಬೇಕಾದರೂ ನಾವು ಎರಡು ದಿವಸ ಡೇ 3 ನಾವು ಅದನ್ನು ಥಾ ಮಾಡಿದಾಗೆ 2 ಡೇಸ್ ಅದು ಬ್ಲಾಸೊಸಿಸ್ಟಿಗೆ ಬರುತ್ತೆ ಆ 2 ಡೇಸ್ ಬಂದಾಗ ಮಾರ್ನಿಂಗ್ ಬರುತ್ತೋ ಆಫ್ಟರ್ನೂನ್ ಬರುತ್ತೋ ಈವ್ನಿಂಗ್ ಬರುತ್ತೋ ಕೆಲವೊಮ್ಮೆ ರಾತ್ರಿ ಕೂಡ ಬರುತ್ತೆ ನಾವು ರಾತ್ರಿ ಆದ್ರೂ ನಮ್ಮ ಟೀಮ್ ಕಾಯ್ತಾ ಇರುತ್ತೆ ಎಂಬ್ರಾಲಜಿಸ್ಟ್ ಕಾಯ್ತಾ ಇರ್ತಾರೆ ನಮ್ಮ ಸ್ಟಾಫ್ ನರ್ಸ್ ಕಾಯ್ತಾ ಇರ್ತಾರೆ ನಮ್ಮ ಕ್ಲಿನಿಷಿಯನ್ ಕಾಯ್ತಾ ಇರ್ತಾರೆ ಒಟ್ಟಾರೆಯಾಗಿ ಕ್ವಾಲಿಟಿ ಆದಂತಹ ಬ್ಲಾಸೊಸಿಸ್ಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಯೂಟ್ರಸ್ನ ರೆಡಿ ಮಾಡಿ ರಿಸಲ್ಟ್ ತರಬೇಕನ್ನೋ ಉದ್ದೇಶದಿಂದ ಎಲ್ಲರಿಗೂ ತರಬೇತಿ ನೀಡಿದ್ದಾರೆ ಅದಕ್ಕೆ ಯಾರು ಬೇಜಾರು ಇರಲಾರ್ದಾಗೆ ಅದು ಕಾದು ಒಳ್ಳೆ ಟೈಮಲ್ಲೇ ನಾವು ಟ್ರಾನ್ಸ್ಫರ್ ಮಾಡೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಇದೆ ಇದರಿಂದ ನಮಗೆ ಸಕ್ಸಸ್ ರೇಟು ಜಾಸ್ತಿ ಇದೆ ನಮಗೆ ವರದಾನದಿಂದ ಎಲ್ಲರೂ ವರ ತೊಗೊಂಡು ಕೂಡ ಹೋಗ್ತಾ ಇದ್ದಾರೆ ಅಂತ ಸಂತೋಷವಾಗಿ ಹೇಳ್ಬೋದಾಗಿದೆ ಇನ್ನು ಡಾಕ್ಟರ್ ಎಷ್ಟೋ ಜನ ದಂಪತಿಗಳು ಬರ್ತಾರೆ ಒಂದು IOI ಚಿಕಿತ್ಸೆಗೆ ಅಂತ ಬಂದಾಗ ಈ IOI ಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಡಾಕ್ಟರ್ ಆದಂತಹ ನೀವು ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿರುತ್ತೆ IUI ಅಂತ ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಸೊ ಇದು ಕೆಲವರಿಗೆ ಮಾತ್ರ ಮಾಡುವಂಥದ್ದು
ಯಾರಿಗೆ ಅಂತ ಅಂದರೆ ಲೈಕ್ ಹೆಣ್ಣಿನಲ್ಲಿ ಆಕೆಯ ಗರ್ಭಕೋಶದ ಬಾಯಿ ಅಂದರೆ ಸರ್ವಿಕ್ಸ್ ಏನಂತೀವಿ ಅದರದ ಮ್ಯೂಕೋಸದಲ್ಲಿ ಹಾಸ್ಟೈಲ್ ಫ್ಯಾಕ್ಟರ್ ಇದ್ದಾಗ ಮತ್ತು ಆಕೆಗೆ ಗಂಡ ಹೆಂಡತಿ ಸೇರಿದಾಗ ವೆಜನಿಸ್ಮಸ್ ಅಂತಾರೆ ಸೊ ಅದೇನಾದರೂ ತೊಂದರೆ ಇದ್ದಾಗ ಅವರಿಗೆ ಸೇರೋದಕ್ಕೆ ಆಗೋದಿಲ್ಲ ಅಂಥವರಿಗೆ ಮತ್ತು ಗಂಡಗೆ ಅವರ ವೀರ್ಯಾಣು ಕೌಂಟು ಆ್ಯಸ್ ವೆಲ್ ಆ್ಯಸ್ ಮೊಟಿಲಿಟಿ ಕಮ್ಮಿ ಇರುತ್ತೆ ಅಂಥ ಟೈಮಲ್ಲಿ ಸ್ಪರ್ಮ್ ಮೊಟಾಲಿಟಿ ಕೌಂಟು ಮೋರ್ ದ್ಯಾನ್ 5 ಮಿಲಿಯನ್ ಇದ್ದರೆ ಸಾಕು ಅದು ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ಗೆ ಸೂಕ್ತ ಅಂತಲೇ ಹೇಳ್ಬೋದು ಸೊ ಈ ಥರ ಇದ್ದಾಗ ಅವರ ಪ್ರಿಪ್ರೇಷನ್ಸ್ ಹೇಗೆ ಅಂದರೆ ನಾರ್ಮಲಾಗಿ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಸೇಮ್ ರಕ್ತ ಹೇಗಿದೆ ಮತ್ತು ಅವರ ಸಿರಾಲಜಿ ಹೇಗಿದೆ ಮತ್ತು ಇದು ಶುಗರ್ ಲೆವೆಲ್ಸ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿ ಇಬ್ಬರಿಗೂ ಗಂಡಿಗೂ ಹೆಣ್ಣಿಗೂ ಸೇಮ್ ಚೆಕ್ ಮಾಡಿ ನಂತರ ಫಾಲಿಕ್ಯುಲೋಗ್ರಫಿ ಪ್ರತಿ ಪೀರಿಯಡ್ಸ್ ಆಗಿದ್ದ ಸೆಕೆಂಡ್ ಡೇಗೆ ಬಂದಾಗ ಫಾಲಿಕ್ಯುಲೋಗ್ರಫಿ ಶುರು ಮಾಡ್ತೀವಿ ಫಾಲಿಕ್ಯುಲೋಗ್ರಫಿನಲ್ಲಿ ಎಷ್ಟು ಆ್ಯಂಟ್ರಲ್ ಫಾಲಿಕಲ್ ಕೌಂಟ್ ಇದೆ ಅಂತ ನೋಡಿಕೊಂಡು ಎರಡೂ ಕಡೆ ನಾವು ಅವರಿಗೆ ಸತತವಾಗಿ ಸೀಕ್ವೆನ್ಷಿಯಲ್ ಆಗಿ ಫಾಲಿಕ್ಯುಲೋಗ್ರಫಿ ಮಾಡ್ತಾ ಅದು ಮೊಟ್ಟೆ ಇನ್ನೇನು ಒಡೆಯೋ ಟೈಮಲ್ಲಿ ಮತ್ತು ಮೊಟ್ಟೆ ಒಡೆದ ನಂತರ ಅವರ ಯಜಮಾನ್ರದ ವೀರ್ಯಾಣುನ ನಾವು ಅಂದರೆ ಕಾನ್ಸಂಟ್ರೇಟೆಡ್ ಸ್ಪರ್ಮ್ಸ್ ಅಂದರೆ ಮೋರ್ ದ್ಯಾನ್ 5 ಮಿಲಿಯನ್ ಸ್ಪರ್ಮ್ ಕೌಂಟ್ಸ್ ಏನಿರುತ್ತೋ ಅದನ್ನು ಕಾನ್ಸಂಟ್ರೇಟೆಡ್ ಸಿಮೆನ್ನ ಅವರ ಗರ್ಭಕೋಶದೊಳಗಡೆ ಟ್ಯೂಬ್ ಮುಖಾಂತರ ಸ್ಕ್ಯಾನ್ ಗೈಡೆಡ್ ಮುಖಾಂತರ ಹಾಕ್ತೀವಿ ಸೊ ಇದರಲ್ಲಿ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ ಸೊ ಎಂಥವರಿಗೆ ಯಾರಿಗೆ ಈ ಥರ ತೊಂದರೆ ಇದ್ದವರಿಗೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹೀಗೆ ಇನ್ನು ವೀಕ್ಷಕರೇ ಯಾರೆಲ್ಲ ದಂಪತಿಗಳಿದ್ದೀರಾ ಮದುವೆ ಆಗಿ 5 ವರ್ಷ ಆಯಿತು 10 ವರ್ಷ ಆಯಿತು ಆದರೂ ಕೂಡ ಮಕ್ಕಳಾಗ್ತಾ ಇಲ್ಲ ಈ ರೀತಿ ಚಿಂತೆ ಇದ್ದಾಗ ಇನ್ಯಾಕೆ ತಡ ಮಾಡ್ತೀರಾ ನಿಮ್ಮ ಹಳೆಯ ರಿಪೋರ್ಟ್ಸನ್ನು ತೆಗೆದುಕೊಂಡು ಆದಷ್ಟು ಬೇಗ ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿಯನ್ನು ನೀಡಿ ಟೋಟಲ್ ಆಗಿ 2 ಶಾಖೆಗಳಿದೆ ಒಂದು ರಾಜಾಜಿನಗರ ಮತ್ತೊಂದು ಬಾಣಸ್ವಾಡಿ ನಿಮಗೆ ಯಾವ ಒಂದು ಶಾಖೆ ಹತ್ರವಾಗುತ್ತೆ ದಯವಿಟ್ಟು ಹೋಗಿ ಒಮ್ಮೆ ಭೇಟಿಯನ್ನು ನೀಡಿ ಅಲ್ಲಿಂದ ವರವನ್ನು ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಕರೆ ಇದೆ ಮಾತನಾಡ್ಸೋಣ ಹಲೋ ನಮಸ್ತೆ ನಿಮ್ಮ ಹೆಸರು ತಿಳಿಸಿ ಸರ್ ಹಲೋ ನಮಸ್ತೆ ನಿಮ್ಮ ಹೆಸರು ತಿಳಿಸಿ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್ ನಮಸ್ತೆ ಸರ್ ಹೇಳಿ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನಮ್ದು ಮದುವೆಗೆ 10 ಇಯರ್ಸ್ ಆಯ್ತು ಓಕೆ ಹಲೋ ಹೇಳಿ ಸರ್ ಸರ್ ಡಾಕ್ಟರ್ ಮಾತನಾಡ್ತಿದ್ದಾರೆ ನಿಮ್ಮ ಪ್ರಶ್ನೆ ತಿಳಿಸಿ ಕೇಳಿಸ್ತಿದೆ ಹಲೋ ಮಾತಾಡಿ ಸರ್ ಇನ್ನು ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನು ಮಾಡುವಾಗ ದಯವಿಟ್ಟು ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ ಯಾಕಂದರೆ ನಿಮಗೆ ಈ ಒಂದು ಬಂಜೆತನ ಅಂದಾಗ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳೋದಿರುತ್ತೆ ನಿಮ್ಮ ಒಂದು ಸಮಸ್ಯೆ ಇಲ್ಲಿ ಡಾಕ್ಟರ್ ಬಳಿ ಅಥವಾ ವೈಭವಿ ಮೇಡಮ್ ಬಳಿ ತಿಳಿಸುವಂಥದ್ದಿರುತ್ತೆ ಇಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತಾಡಿದಿರಾ ಸಮಯದ ಅಭಾವವಿರುವ ಕಾರಣ ಕರೆ ಕಟ್ ಆಗುತ್ತೆ ಇನ್ನು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡ್ಬೋದು ನೀವು ಕರೆ ಮಾಡಬೇಕಾದಂಥ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ ಮಾತನಾಡ್ಸೋಣ ಹಲೋ ಇನ್ನು ವೈಭವಿ ಮೇಡಮ್ ಇವಾಗ ವರ್ಧನ್ ಐ ವಿ ಎಫ್ ಸೆಂಟರ್ ಅಂದಾಗ ಎಲ್ಲೆಲ್ಲಿ ಕಡೆಯಿಂದ ಬರ್ತಾರೆ ಜನ ನಿಮ್ಮ ಬಳಿ ಟ್ರೀಟ್ಮೆಂಟ್ಗೆ ಅಂತ ನಮ್ಮ ಬಳಿ ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ ಬಳ್ಳಾರಿ ಕೊಪ್ಪಳ ಮತ್ತು ಅದಲ್ಲದೆ ಸುಮಾರು ಪ್ಲೇಸ್ ಸೊಲ್ಲಾಪುರಿಂದನೂ ಬಂದಿದ್ದಾರೆ ಆಮೇಲೆ ಇಲ್ಲಿ ಮೈಸೂರು ಕೋಲಾರ ಕುಂದಾಪುರ ಎಲ್ಲ ಕಡೆಯಿಂದ ನಾವು ಟಿ ವಿ ನೋಡಿ ನಿಮ್ಮ ಆಯುಷ್ ಟಿ ವಿ ನೋಡಿಬಿಟ್ಟು ಅವ್ರಿಗೆ ಸಮಾಧಾನ ಕಾಲ್ ಕೂಡ ಮಾಡಿದ್ದಾರೆ ನಾವು ಪರ್ಸ್ನಲಾಗಿ ಕಾಲ್ ಮಾಡಿ ಅವ್ರ ರಿಪೋರ್ಟ್ನ ನಮಗೆ ಕಳಿಸಿದ್ದಾರೆ ಆ ರಿಪೋರ್ಟನ್ನೆಲ್ಲ ನೋಡಿಬಿಟ್ಟು ನಾವು ಅವರಿಗೆ ಉತ್ತರವನ್ನು ಕೊಟ್ಟಿದ್ದೀವಿ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಪೇಷೆಂಟುಗೆ ಕರೆಕ್ಟಾಗಿ ಸರಿಯಾದ ಮಾಹಿತಿಯನ್ನು ಕೊಡೋದಿಲ್ಲ ಸರಿಯಾದ ಮಾಹಿತಿನ ಕೊಡೋದಿಲ್ಲ ಅವರಿಗೆ ತುಂಬ ಆತಂಕ ಆಗುತ್ತೆ ನಾವು ದುಡ್ಡು ಕಳ್ಕೊಳ್ತೀವಿ ನಮ್ಮ ಟೈಮ್ನ ಕಳ್ಕೊಳ್ತೀವಿ ಮತ್ತು ಬೇರೆ ಊರಿಂದ ಬೆಂಗಳೂರಿಗೆ ಹೋಗಬೇಕು ಬೆಂಗಳೂರು ಯಾವ ಥರ ಇರುತ್ತೋ ಏನೋ ದೊಡ್ಡ ಡಾಕ್ಟ್ರ್ ಬೇರೆ ಸೊ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ನಮ್ಮ ಹಣ ಹೋಗುತ್ತೆ ನಮ್ಮ ಮಗು ಆಗುತ್ತೋ ಇಲ್ಲೋ ಹಾಗಾಗಿ ಅವರು ಏನೆಲ್ಲ ಸಾಲವನ್ನು ಎಲ್ಲ ಮಾಡ್ಕೊಂಡು ಬಿಟ್ಟು ಬಂದಿರ್ತಾರೆ ಸೊ ಇದನ್ನೆಲ್ಲ ಮಾಡಿಕೊಂಡು ಬಂದಾಗ ಸೊ ಸರಿಯಾದ ಮಾರ್ಗದರ್ಶನ ಕೊಟ್ಟು ಕರೆಕ್ಟ್ ಸರಿಯಾದ ಸಮಸ್ಯೆನ ನಾವು ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರ ಕೊಡೋದಿದೆಲ್ಲ ಬಹಳ ಮುಖ್ಯ ಸೊ ಎಲ್ಲ ಕಡೆಯಿಂದ ಬಂದವರು ತುಂಬ ಸಂತೋಷವಾಗಿ ಮಗುನ ಮಾಡಿಕೊಂಡು ವರ ತಗೊಂಡು ನಮ್ಮ ವರದಾನದಿಂದ ಹೋಗಿದ್ದಾರೆ ಅಂತ ತುಂಬ ಸಂತೋಷವಾಗಿ ಹೇಳ್ಬೋದಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ ಮಾತನಾಡ್ಸೋಣ ಹಲೋ ಹಲೋ ನಮಸ್ತೆ ನಮ್ಮ ಧ್ವನಿ ಕೇಳಿಸ್ತಿದೆಯಾ ನಮಸ್ತೆ ಹಾಂ ನಮಸ್ತೆ ನಿಮ್ಮ ಹೆಸರು ಅಸ್ಮಾ ವೈಭವಿ ಮೇಡಮ್ ಇದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ ನಮಸ್ತೆ ಅಮ್ಮ ನಮಸ್ತೆ ಮೇಡಮ್ ಹೇಳಿ ಅಮ್ಮ ದಯವಿಟ್ಟು ಕರೆ ಸಿಕ್ಕಿದೆ ನಿಮ್ಮ ಪ್ರಶ್ನೆಯನ್ನ ತಿಳಿಸಿ
ಹಲೋ, ನಮ್ಮ ನಾದಿಗೆ 12 ವರ್ಷ ಆಗಿದೆ ಮದುವೆ ಆಗಿ, ಅವ್ರಿಗೆ ಮಕ್ಕಳಿಲ್ಲ. 12 ವರ್ಷ ಆಗಿದೆನಾ? ಎಷ್ಟು ವಯಸ್ಸಮ್ಮ ಅವರಿಗೆ? 32 ಅಥವಾ 37? ಎಲ್ಲಿಂದ ಮಾತಾಡ್ತಾ ಇದ್ದೀರಮ್ಮ ನೀವು? ಯಾವೂರಿಂದ? ಅತ್ತಿಕೆರೆಯಿಂದ. ಮತ್ತಿಕೆರೆ? ಬೆಂಗಳೂರಿಂದನೇ ಮಾತಾಡ್ತಾ ಇದ್ದೀರಾ? ಓಕೆ ಓಕೆ, ಅರಸೀಕೆರೆಯಿಂದ ಮಾತಾಡ್ತಾ ಇದ್ದೀರಾ. ಮದುವೆಯಾಗಿ 12 ವರ್ಷ ಆಗಿದೆನಾ? ಎಲ್ಲ ಪರೀಕ್ಷೆಗಳನ್ನ ಮಾಡಿಸಿದೀರಾ? ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆನಾ? ಎಲ್ಲ ಮಾಡಿಸಿದ್ದಾರೆ. ಎಲ್ಲ ಮಾಡಿಸಿದಾರಾ? ಸೊ ಏನಂತ ಹೇಳಿದಾರಮ್ಮ ಡಾಕ್ಟರು? ಅವರಿಗೆ ಬೊಜ್ಜು ಬಂದಿದೆ ಅಂತ ಹೇಳಿದ್ದಾರೆ. ಗರ್ಭಕೋಶದಲ್ಲಿ ಥೈರಾಯ್ಡ್ ಇದೆ ಸ್ವಲ್ಪ ಅಂತ ಹೇಳಿದಾರಂತೆ. ಓಕೆ ಅಮ್ಮ, ನೀವು ರಿಪೋರ್ಟ್ಸ್ ತಗೊಂಡು ನಮಗೆ ಬಾನಸವಾಡಿ ಅಥವಾ ರಾಜಾಜಿನಗರಿಗೆ ಒಂದು ಬಂದು ಕಾಣಿ ನೋಡೋಣ ಅಂತೆ ಏನಾಗಿದೆ ಏನಿಲ್ಲ ಅಂತ. ಸೊ ಯಾವುದೇ ಆಗಲಿ, ನೀವು IVF ಅಥವಾ ಮಗು ಆಗಬೇಕಂದ್ರೆ ಮೊದಲನೇದಾಗಿ ನಿಮ್ಮ ವಯಸ್ಸು, ನಿಮ್ಮ ಹೈಟು, ವೇಟು ಭಾಳ ಇಂಪಾರ್ಟೆಂಟ್. ಐಡಿಯಲ್ ವೇಟ್ ಇರಬೇಕು. ನಮಗೆ ಡಯಟ್ ಕಾನ್ಷಿಯಸ್ ಇರಬೇಕು. ಬೊಜ್ಜು ಬಂತು ಅಂದರೆ ಸ್ವಲ್ಪ ಮಗು ಆಗಲಿಕ್ಕೆ ಸ್ವಲ್ಪ ಕಷ್ಟನೇ, ಮತ್ತು ಅನೇಕ ರೀತಿಯಂಥ ಸಮಸ್ಯೆಗಳು ಬಂದ್ಬಿಡುತ್ತೆ. ಮಗು ಆಗಲಿಕ್ಕೆ ಮತ್ತೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಯಾವಾಗೇ ಆಗಲಿ ಒಂದು ಹೆಲ್ದಿ ವೇಟನ್ನು, ಹೆಲ್ದಿ ಡಯಟ್ ಕಾನ್ಷಿಯಸ್ನ ಇಟ್ಕೊಂಡ್ರೆ ಲಾಭನ ಪಡ್ಕೋಬೋದು ಅಂತ ಹೇಳ್ಬೋದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮ್ಯಾಮ್ ನಾರಾಯಣ ಸ್ವಾಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ರಾಮೂಟ್ ನಗರದಿಂದ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಏನ ಕೇಳಿ. ನಮಸ್ತೆ ಸರ್, ಮಾತಾಡಿ. ಮೇಡಮ್ ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ನಮ್ಮ ಏಜ್ ಬಂದು 65 ಇಯರ್ಸ್. ನಮಗೆ ಸ್ವಲ್ಪ ಯಾವಾಗಲೂ ಸುಸ್ತು, ಸಂಕಟ ಕೈ ಕಾಲುಗಳೆಲ್ಲ. ಏನೋ ವೀಕ್ಷಕರೇ, ಇದು ಬಂಜೆತನದ ಬಗ್ಗೆ ಮಾತಾಡ್ತಾ ಇರುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ನಿಮಗೂ ಕೂಡ ಬಂಜೆತನ ಕಾಡ್ತಾ ಇದ್ರೆ, ಅಥವಾ ಮದುವೆ ಆಗಿ 5 ವರ್ಷ 10 ವರ್ಷ ಆದರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ ಎಂಬಾದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೇರವಾಗಿ ಕರೆಯನ್ನು ಮಾಡ್ಬೋದು, ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳ್ಬೋದಾಗಿದೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ರುದ್ರಮಣಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿತ್ರದುರ್ಗ, ಮುದ್ದಾಪುರ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ತೆ ಸುಬ್ರಹ್ಮಣ್ಯ ಅವರೇ, ಮಾತಾಡಿ. ಹಲೋ, ಮಾತಾಡಿ ಸರ್. ಹಲೋ ಸರ್, ನಿಮ್ಮ ಪ್ರಶ್ನೆನ ತಿಳಿಸಿ, ಡಾಕ್ಟರ್ ಮಾತನಾಡ್ತಿದ್ದಾರೆ. ಅಲ್ಲ, ಈಗ 10 ವರ್ಷ ಆಯ್ತು ಮೇಡಮ್ ಅವರೇ ಮದುವೆ ಆಗಿ. ಓಕೆ, ಇನ್ನು ಮಕ್ಕಳಾಗಿಲ್ಲ. ಹಲೋ, ಹೇಳಿ ಸರ್, ಮಾತಾಡಿ. ಅದೇ, ಮಕ್ಕಳಾಗಿಲ್ಲ ಮೇಡಮ್ ಅವರೇ, ಈಗ 10 ವರ್ಷ ಆಯ್ತು ಮದುವೆ ಆಗಿ. ಓಕೆ, ನಿಮ್ಮ ಹೆಂಡತಿ ಅವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ. ಓಕೆ, ಅವರು ಸೆಮೆನ್ ಕೌಂಟ್ ಕಡಿಮೆ ಐತೆ ಮೇಡಮ್ ಅವರೇ ನಮ್ದು. ಓಕೆ ಓಕೆ, ಸ್ಪರ್ಮ್ ಕೌಂಟ್. ಓಕೆ, ನೀವು ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಸರ್? ನಾವೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ವಿ ಮೇಡಮ್ ಅವರೇ. ಏನೇನ್ ತಗೊಂಡಿದ್ದೀರಾ? ಎಲ್ಲ ಸ್ಪರ್ಮ್ ಕೌಂಟ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ವಿ, ಆದ್ರೆ ಕೌಂಟ್ ಇದು ಆಗ್ತಿಲ್ಲ. ಓಕೆ ಓಕೆ, ಇವ್ರಿ ಸುಬ್ರಹ್ಮಣ್ಯ ಕಪಲ್ಸ್ಗೆ ಅವರ ವೈಫಿಗೆ ಥೈರಾಯ್ಡು, ಆಸ್ ವೆಲ್ ಆಸ್ ಹಸ್ಬೆಂಡ್ಗೆ ಸಿಮೆನ್ ಕೌಂಟ್ ಅಂದರೆ ಸ್ಪರ್ಮ್ ಕೌಂಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ. ಸೊ ಹೈಪೋಥೈರಾಯ್ಡಿಸಮ್ ಇದ್ದಾಗ ಯೂಶ್ವಲಿ ಮೆನ್ಸಸ್ಸು ರೆಗ್ಯುಲರ್ ಆಗಿರೋದಿಲ್ಲ, ಮತ್ತು ಅದು ಸಬ್ಫರ್ಟಿಲಿಟಿ ಫೇಸಲ್ಲೇ ಇರ್ತಾರೆ. ಸೊ ಅಂಥವರಿಗೆ ಓವುಲೇಷನ್ ಸರಿಯಾಗಿ ಆಗೋದಿಲ್ಲ. ಸೊ ಅಂಥವರು ಈ ಥರ ನಮ್ಮ ಇನ್ಫರ್ಟಿಲಿಟಿ ಸೆಂಟರಿಗೆ ಬಂದಾಗ ನಾವು ಅವರಿಗೆ ಫಸ್ಟು ಥೈರಾಯ್ಡ್ ಕರೆಕ್ಷನ್ ಮಾಡ್ತೀವಿ, ನಂತರ ಅವರ ಸಿಮೆನ್ ಕೌಂಟು ಮತ್ತು ಮೊಟಿಲಿಟಿ ಎರಡನ್ನು ಇಂಪ್ರೂವ್ ಮಾಡೋದಕ್ಕೆ ಮಾತ್ರೆಗಳನ್ನು ಕೊಡ್ತೀವಿ. ಅದರಲ್ಲಿ ಅವರು ನ್ಯಾಚುರಲಾಗಿ ಕನ್ಸೀವ್ ಆಗ್ತಾರಾ ಅಂತ ನೋಡಿ, ಅದರಲ್ಲಿ ಆಗಲಿಲ್ಲ ಅಂತ ಅಂದರೆ ಅವರಿಗೆ IUI ಸೂಕ್ತ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, IUI ಚಿಕಿತ್ಸೆ ಅಂತ ದಂಪತಿಗಳು ಬರುವಾಗ ಅವ್ರಿಗೆ ಯಾವ ರೀತಿಯಾದ ಪರೀಕ್ಷೆಗಳು ನಡೆಯುತ್ತೆ, ಅಲ್ಲದೆ ಯಾವ ದಂಪತಿಗಳು ಈ ಒಂದು IUI ಚಿಕಿತ್ಸೆನ ಆರಿಸ್ಕೊಳ್ಬೇಕಾಗುತ್ತೆ? ಸೊ IUI ಅಂತ ಅಂದರೆ ಯಾರಿಗೆ ಅಂದರೆ, ಅವರು ಹೆಂಗಸಿಗೆ ಸೇರಿದಾಗ ತುಂಬ ತೊಂದರೆ ಆಗುತ್ತೆ, ಅಂದರೆ ನೋವು ತುಂಬ ಬರುತ್ತೆ, ವೆಜಿನಿಸ್ಮಸ್ ಅಂತೀವಿ ಅದಕ್ಕೆ. ಸೊ ಅಂಥವರಿಗೆ, ಮತ್ತು ಅವರ ಗರ್ಭಕೋಶದ ಬಾಯಿಯಲ್ಲಿ ಸರ್ವೈಕಲ್ ಮ್ಯೂಕೋಸದಲ್ಲಿ ಅದು ಸಿಮೆನ್ಗೆ ಒಂಥರ ಅಫೆನ್ಸಿವ್ ಇಮ್ಯೂನ್ ಇದಿರುತ್ತೆ. ನಂತರ ಕೆಲವರಿಗೆ ಗಂಡಸಿಗೆ ಅವರ ಎರೆಕ್ಷನ್ನು ಆ್ಯಸ್ ವೆಲ್ ಆ್ಯಸ್ ಅದರದ್ದು ಪ್ರಾಬ್ಲಮ್ ಏನಾದರೂ ಇದ್ದಾಗ, ಮತ್ತು ಸಿಮೆನ್ ಕೌಂಟು ಮತ್ತು ಮೊಟಿಲಿಟಿ ಕೌಂಟು ಅದೆಲ್ಲ ಸ್ವಲ್ಪ ಸಬ್ ಇದರಲ್ಲಿ ಕಮ್ಮಿ ಇದ್ದಾಗ ಅಂಥವರಿಗೆ IUI ಸೂಕ್ತ.
ಸೊ ಇವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಮೊಟ್ಟೆ ಒಡೆಯೋ ಟೈಮಲ್ಲಿ ಅವರ ಯಜಮಾನರದ ವೀರ್ಯನ ತೆಗೆದು ಅಂದ್ರೆ ಅದರಲ್ಲಿ ಬರೀ ಏನು ಆ 2 ml ಸಿಮೆನ್ ಅಲ್ಲಿ ಬರೀ ಅವರ ಸ್ಪರ್ಮ್ಸ್ ಎಲ್ಲ ಮೊಟೈಲ್ ಸ್ಪರ್ಮ್ಸ್ ಅನ್ನೇ ಕಾನ್ಸಂಟ್ರೇಟ್ ಮಾಡಿ ಆ ಸ್ಪರ್ಮ್ ಸಿಮೆನ್ನ ಅವರ ಗರ್ಭಕೋಶದ ಒಳಗಡೆ ಅವರ ಇವರು ಫೀಮೇಲ್ ಗರ್ಭಕೋಶದ ಒಳಗಡೆ ಹಾಕಿ ಸೊ ದಟ್ ನಾವು ಅವರಿಗೆ ಮೊಟ್ಟೆ ಒಡೆದಾಗ ಆ ಸಿಮೆನ್ನ ಅದರೊಳಗಡೆ ಹಾಕ್ತೀವಿ. ಸೊ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದು ಅಷ್ಟು ತುಂಬ ಅಂದರೆ ಎಕನಾಮಿಕಲಿ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಮೆನಿ ಕಪಲ್ಸ್. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನೂರ್ ಮೊಹಮ್ಮದ್ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹೇಳಿ ಸರ್. ಸರ್ ದಯವಿಟ್ಟು ಟಿವಿ ಅನ್ನ ನೋಡ್ಕೊಂಡು ಮಾತನಾಡಬೇಡಿ, ವೈಭವಿ ಮೇಡಮ್ ಮಾತನಾಡ್ತಿದ್ದಾರೆ, ಮಾತನಾಡಿ. ಹೇಳಿ ನೂರ್ ಮೊಹಮ್ಮದ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳಿ. ನಮ್ಮ ಮಗಳಿಗೆ ಮದುವೆ ಆಗಿ 4 ವರ್ಷ ಆಗಿದೆ ಮೇಡಮ್. ಮಗಳಿಗೆ? ಹೌದು ಮೇಡಮ್. ಓಕೆ. ಅವರಿಗೆ ಇದು 4 ಇಯರ್ಸ್ ಇಂದ ಮಕ್ಕಳೇ ಆಗ್ತಾ ಇಲ್ಲ ಮೇಡಮ್. ಎಷ್ಟು ವಯಸ್ಸು ನಿಮ್ಮ ಮಗಳಿಗೆ? ಮೇಡಮ್ 24 ಮೇಡಮ್. ತುಂಬಾ ಚಿಕ್ಕ ವಯಸ್ಸು ನೂರ್ ಮೊಹಮ್ಮದ್ ಅವರೇ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 4 ವರ್ಷ ಆಗಿದೆಲ್ಲ, ಒಂದ್ಸಲ ಟ್ಯೂಬ್ ಟೆಸ್ಟ್ ಮಾಡ್ಕೊಳ್ಳಿ. ಪಿರಿಯಡ್ ಆಗಿ 6ನೇ ದಿವಸದಿಂದ 12 ದಿವಸದ ಒಳಗಡೆ ಒಂದು ಟ್ಯೂಬ್ ಟೆಸ್ಟ್ ಮಾಡ್ತಾರೆ. ಟ್ಯೂಬ್ ಟೆಸ್ಟ್ ಅಂತಂದ್ರೆ ಏನಾದರೂ ಬ್ಲಾಕೇಜ್ ಇದೆಯಾ, ಏನು ಸಮಸ್ಯೆ ಇದೆಯಾ ಅಂತ. ಗಂಡ ಹೆಂಡತಿ ಕೂಡಿದಾಗ ಅಲ್ಲಿ ಕೆಲವೊಮ್ಮೆ ಬ್ಲಾಕೇಜ್ ಇದ್ದರೆ ಸ್ಪರ್ಮ್ ಹೋಗಿ ಎಲ್ಲಿ ಸೇರಬೇಕು ಅಲ್ಲಿ ಸೇರೋದಿಲ್ಲ. ಸೊ ಅದರಿಂದನೂ ಸ್ವಲ್ಪ ಪ್ರಾಬ್ಲಮ್ ಇರಬಹುದು. ಒಂದ್ಸಲ ನೀವು ಟ್ಯೂಬ್ ಓಪನ್ ಇದೆ ಅಂತ ಗೊತ್ತಾದ್ಮೇಲೆ ಬೆಟರ್ ನೀವು IUIಗೆ ಹೋಗ್ಬೋದು. IUI 3 ಸೈಕಲ್ ಮಾಡಬಹುದು, 3 ಸೈಕಲ್ನಲ್ಲಿ ಸಕ್ಸಸ್ ಆಗುತ್ತೆ. ತುಂಬ ಏಜ್ ಚಿಕ್ಕದಿದ್ದ ಇರೋದ್ರಿಂದ ಟೆನ್ಷನ್ ತೊಗೊಳಕ್ ಹೋಗಬೇಡಿ, ಬೆಟರ್ ಯು ಗೋ ಫಾರ್ HCG ಟೆಸ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ. ಹಲೋ ಮೇಡಮ್, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮ್ಮ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ಜ್ಯೋತಿ ಅವರೇ ಮಾತಾಡಿ. ಮೇಡಮ್ ನಂದು ಈಗ ಒಂದ್ಸತಿ ಟೆಸ್ಟ್ ಆಗಿತ್ತು, ಕನ್ಸ್ಯೂಮ್ ಆಗಿದೆ. ನಾನು 5 ಮಂತ್ಸ್ ರನ್ನಿಂಗ್ ಇತ್ತು, ಮಗುಗೆ ಬ್ರೇನ್ ಅಲ್ಲಿ 70% ನೀರ್ ತುಂಬಿದೆ ಅಂತ ಮಗುನ ತೆಗಿಸ್ಬಿಟ್ರು ಡಾಕ್ಟರ್, ಬ್ರೇನ್ ಸರಿಯಾಗಿ ಬೆಳೆದಿಲ್ಲ ಅನ್ಕೊಂಡು. ಹಾ ಮೇಡಮ್. ಸೊ ಯಾಕ ಹಂಗಾಯ್ತು ಗೊತ್ತಾಗ್ಲಿಲ್ಲ ಮೇಡಮ್. ನಂಗೆ ತುಂಬಾ ಸ್ವಲ್ಪ ಲೇಟ್ ಮ್ಯಾರೇಜ್ ಮೇಡಮ್ ನಂದು. ನಂದು 36 ಮೇಡಮ್. 36. ಈ ತರ ನಿಮ್ಮ ಫ್ಯಾಮಿಲಿನಲ್ಲಿ ಏನಾದರೂ ಈ ತರ ಆಗಿತ್ತಾ? ಇಲ್ಲ ಮೇಡಮ್, ಎಲ್ಲರಿಗೂ ಮದುವೆ ಆದ ಒಂದು ವರ್ಷದಲ್ಲೇ ಮಗು ಆಗಿದೆ, ನನಗೆ ಲೇಟ್ ಆಗಿರೋದು. ಓಕೆ. ಸೊ ನೀರ್ ತುಂಬಿದೆ ತಲೆನಲ್ಲಿ ಅಂತ ಅಂದ್ರೆ ಹೈಡ್ರೋಸೆಫಲಸ್ ಅಂತಾರೆ. ಸೊ ಅದು ಯಾಕಾಗಿದೆ ಅಂತ ಅದು ಏನಾದರೂ ಯೂಶ್ವಲಿ ಅದೇನಾದರೂ ತಿಳಿತಾ ನಿಮಗೆ, ಅಂದ್ರೆ ಟೆಸ್ಟ್ ಏನಾದ್ರು ಮಾಡಿಸಿದ್ರೆ ಆಮೇಲೆ ಮಗುದು? ಇಲ್ಲ ಮೇಡಮ್, ನಂದು 5 ಮಂತ್ಸ್ CD ಸೋನೋಗ್ರಫಿ ಮಾಡ್ತಾರಲ್ಲ 5 ಮಂತ್ಸ್ಗೆ, ಅದನ್ನ ಮಾಡಿಸಿದ್ರು ಡಾಕ್ಟರ್. ಆವಾಗ ಗೊತ್ತಾಯ್ತು ಮೇಡಮ್, 5 ತಿಂಗಳು ಸ್ಟಾರ್ಟ್ ಆಗಿತ್ತು ಆವಾಗ ಗೊತ್ತಾಯ್ತು ಮೇಡಮ್. ಓಕೆ ಓಕೆ. ಅದೇ ಇದು ಈ ತರ ಮತ್ತೆ ಆಗ್ಬಾರ್ದು ಅಂತ ಯೂಶ್ವಲಿ ನಾವು ಮೊದಲೇ 3ನೇ ತಿಂಗಳಲ್ಲೇ NT ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಆ NT ಸ್ಕ್ಯಾನಲ್ಲಿ ಏನಾದರೂ ಅದು ಅದ್ರ ಜೊತೆ ಡಬಲ್ ಮಾರ್ಕರ್ ಟೆಸ್ಟು ಮತ್ತು NIPT ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲೇ 3ನೇ ತಿಂಗಳಲ್ಲೇ ತಿಳಿದ್ಬಿಡತ್ತೆ ಏನಾದರೂ ಮಗುಗೆ ತೊಂದರೆ ಇದೆಯಾ ಅಂತ. ಸೊ 5ನೇ ತಿಂಗಳವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಸೊ ಯಾರೇ ಆಗಲಿ ಪ್ರೆಗ್ನೆನ್ಸಿ ಆದಾಗ ಮೊದಲು 3ನೇ ತಿಂಗಳಲ್ಲಿ NT ಸ್ಕ್ಯಾನಿಂಗ್ ಅಂತ ಮಾಡಿಸ್ಕೊಳ್ಳೋದು ತುಂಬ ಸೂಕ್ತ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮೀನಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಡ್ಯ. ವೈಭವಿ ಮೇಡಮ್ ಇದಾರೆ, ಮಾತನಾಡಿಮ್ಮ. ಹೇಳಿಮ್ಮ. ಹೇಳಿಮ್ಮ. ಹಲೋ. ಹೇಳಿ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಮೇಡಮ್. ಮೇಡಮ್ ನನ್ಗೆ 3 ಮಂತ್ ಆಗಿತ್ತು, ಮತ್ತೆ ಎಲ್ಲ ಹೋಗಿ ಚೆಕ್ ಮಾಡಿಸ್ದೆ, ಯೂರಿನ್ ಚೆಕ್ ಮಾಡಿಸ್ದೆ. ಅಲ್ಲೋಗಿ ಸ್ಕ್ಯಾನಿಂಗ್ ಮಾಡಿಸಿದಾಗ ಪಾಪುದು ಹಾರ್ಟ್ ಬೀಟ್ ಬಂದಿರ್ಲಿಲ್ಲ. ಅವರು ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿದ್ರು, 2 ಮಂತ್ ಅಲ್ಲೇ ಹೋಗಿದೆ, ಅವಾಗ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಅಂತ. ಅಷ್ಟರಲ್ಲಿ ನನ್ಗೆ ಇದ ಅಬಾರ್ಟ್ ಆಗೋಯ್ತು ಮೇಡಮ್. ಎಷ್ಟಮ್ಮ ವಯಸ್ಸು ನಿಮ್ಗೆ? ನನ್ಗೆ ಈಗ 28 ಮೇಡಮ್. 28. 3 ತಿಂಗಳದ್ದು ಮಗು ಹೋಗಿದ್ದೀನಿ. ಹಾರ್ಟ್ ಬೀಟ್ ಎಲ್ಲ ಬಂದಿತ್ತ ಮಗುದು? ಮಗು ಹಾರ್ಟ್ ಬೀಟ್ ಬಂದಿರ್ಲಿಲ್ಲ ಮೇಡಮ್. ಬಂದಿರ್ಲಿಲ್ಲ. ಓಕೆ ಓಕೆ. DNC ಮಾಡಿಸಿದೀರಾ ಮತ್ತೆ?
ಮತ್ತೆ ಮಾಡ್ಸಿಲ್ಲ ಮೇಡಮ್, ಅದು ಇದೆಲ್ಲ ಕ್ಲೀನ್ ಎಲ್ಲ ಮಾಡ್ಸಿದ್ದೆ ಮೇಡಮ್. ಈಗ ನಿಮ್ದು ಯೂಟ್ರಸ್ ಚೆನ್ನಾಗಿದೆ, ಮಗು ಆಗಿ ಹೋಗಿದೆ ಅಲ್ಲ, ಟೆನ್ಷನ್ ತಗೊಳ್ಬೇಡಿ. ಡಿ ಎನ್ ಸಿ ಅಥವಾ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಏನಾದರೂ ಪ್ರಾಡಕ್ಟ್ ಒಳಗಡೆದೇನಾ ಅಂತ ಚೆಕ್ ಮಾಡ್ತಾರೆ. ಅಥವಾ ಡಿ ಎನ್ ಸಿ ಬೇಕಿತ್ತಂದ್ರೆ ಡಿ ಎನ್ ಸಿ ಅಥವಾ ಹಿಸ್ಟ್ರೋಸ್ಕೋಪಿ ಮಾಡಿಕೊಳ್ಳಿ, ವಿದಿನ್ 2-3 ತಿಂಗಳಲ್ಲೇ ಮತ್ತೆ ನೀವು ಕನ್ಸೀವ್ ಆಗ್ತೀರಾ, ಆಗ ನಾವು ಕರೆಕ್ಟಾಗಿ ಚೆಕಪ್ ಮಾಡಬಹುದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ಸಾಕಷ್ಟು ಜನ ದಂಪತಿಗಳು ಮಕ್ಕಳಾಗಿಲ್ಲ ಅಂತ ಕೊರಗ್ತಾ ಇರ್ತೀರಾ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೊರಗಕ್ಕೆ ಹೋಗಬೇಡಿ. ನಿಮ್ಮ ಈ ಒಂದು ಕೊರಗನ್ನು ನಿಲ್ಲಿಸಲಿಕ್ಕೆ ಅಂತಲೇ ಇದೆ ಈ ಒಂದು ವರ್ಧನ್ IVF ಸೆಂಟರ್ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸನ್ನು ತೆಗೆದುಕೊಂಡು ಒಮ್ಮೆ ಭೇಟಿಯನ್ನು ನೀಡಿ. ಟೋಟಲ್ ಆಗಿ 2 ಶಾಖೆಗಳಿದೆ, ಒಂದು ರಾಜಾಜಿನಗರ್ನಲ್ಲಿದೆ, ಮತ್ತೊಂದು ಬಾಣಸವಾಡಿಯಲ್ಲಿದೆ. ಯಾವ ಒಂದು ಬ್ರಾಂಚ್ ನಿಮಗೆ ಹತ್ತಿರ ಆಗುತ್ತೆ ಹೋಗಿ ಅಲ್ಲಿ ವಿಸಿಟನ್ನು ಮಾಡ್ಬೋದು. ಒಂದು ವೇಳೆ ನಿಮಗೆ ವಿಳಾಸ ಗೊತ್ತಾಗಲಿಲ್ಲ ಎಂಬಾದಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪ್ಗೆ ಹೋಗಿ ವರ್ಧನ್ IVF ಸೆಂಟರ್ ರಾಜಾಜಿನಗರ್ ಅಥವಾ ವರ್ಧನ್ IVF ಸೆಂಟರ್ ಬಾಣಸವಾಡಿ ಅಂತ ಕೊಟ್ಟಾಗ ಡೈರೆಕ್ಟ್ ಆಗಿ ಆ ಒಂದು ವರ್ಧನ್ IVF ಸೆಂಟರ್ ಹತ್ರನೇ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅಲ್ಲಿ ಹೋಗಿ ಆದಷ್ಟು ಬೇಗ ಒಂದು ವರವನ್ನು ಪಡ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಿರಂಜನ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಮಂಗಳೂರಿಂದ. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ಓಕೆ, ನಮಸ್ತೆ ನಿರಂಜನ್ ಅವರೇ, ಮಾತಾಡಿ. ಮೇಡಮ್ ನಮಸ್ತೆ. ಮೇಡಮ್, ನಮ್ಮ ಸಿಸ್ಟರ್ ಆಗ್ತೀವಿ, ಇದು ಸೆಕೆಂಡ್ನೇ ಸರಿ ಕನ್ಸಿನ್ ಆಗಿರೋದು. ಫಸ್ಟ್ನೇ ಸರಿ 3 ಮಂತ್ ಸ್ಕ್ಯಾನಿಂಗ್ ಮಾಡ್ತಾ ಪಾಪ ಹಾರ್ಟ್ ಬೀಟ್ 1.8 ಇತ್ತು. ಓಕೆ, ಡಾಕ್ಟರ್ ತೋರಿಸಿದ್ದೆ ಇದು ಬುದ್ಧಿ ಭ್ರಮಣೆ ಆಗತ್ತೆ ಅಂತ ಏನೇನು ಹೇಳಿದ್ರು, ಬಟ್ ಅದಾದ್ಮೇಲೆ ಪಾಪು ಆಗಿದೆ, ಏನಾಗಿಲ್ಲ, ಚೆನ್ನಾಗಿದೆ. ಮತ್ತೆ ಇವಾಗ 2ನೇ ಸರಿ ಪ್ರೆಗ್ನೆನ್ಸಿ ಆಗಿದ್ದಾರೆ. ಓಕೆ, ಮತ್ತೆ ಸೇಮ್ ಬಂದಿದೆ ಇದ್ರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ. ಎಷ್ಟು ಬಂದಿದೆ ಸರ್? 1.8 ಬಂದಿದೆ. 1.8, ಅದೇನು ನಾರ್ಮಲ್ ಸರ್, ಅದು ಲೈಕ್ 1.8 ಅಂದ್ರೆ ಏನ್ ತೊಂದರೆ ಇಲ್ಲ. ನಿಮ್ಗೆ ಹಂಗೂ ಕನ್ಫರ್ಮೇಶನ್ ಬೇಕು ಅನ್ನೋದಾದ್ರೆ ನೀವು ಡಬಲ್ ಮಾರ್ಕರ್ ಟೆಸ್ಟ್ ಮತ್ತೆ NIPT ಟೆಸ್ಟ್ ಅಂತ ಮಾಡ್ತಾರೆ, ಅದನ್ನ ಮಾಡಿಸ್ಬೋದು. ಸೊ ಅದರಲ್ಲಿ ತಿಳಿಯುತ್ತೆ ಮಗು ಚೆನ್ನಾಗಿದೆಯಾ ಏನು ಅಂತ. ಕೆಲವೊಂದ್ಸತಿ ತುಂಬಾ ಸರಿ ಹಿಂಗೆ ಮಿಸ್ಲೀಡ್ ಆಗ್ತೀವಿ. ಸೊ ಏನಂದ್ರೆ NT ಸ್ಕ್ಯಾನ್ ಅಲ್ಲಿ ಒಂದೊಂದ್ಸತಿ ಜಾಸ್ತಿ ಮೆಷರ್ಮೆಂಟ್ ಬಂದು ಆಮೇಲೆ ಡಬಲ್ ಮಾರ್ಕರ್ NIPT ನಲ್ಲಿ ನಾರ್ಮಲ್ ಬಂದಿರುತ್ತೆ. ಸೊ ಅದರಲ್ಲೂ ಗೊತ್ತಾಗಿಲ್ಲ ಅಂತಂದ್ರೆ ಬೇಕಾದ್ರೆ ಕ್ಯಾರಿಯೋಟೈಪಿಂಗು ಮಾಡಿಸ್ಬೋದು. ಸೊ ಅದರಲ್ಲೆಲ್ಲ ನಾರ್ಮಲ್ ಆಗಿ ಯೂಶ್ವಲಿ ಬರುತ್ತೆ, ಅಥವಾ ಏನಾದ್ರು ತೊಂದರೆ ಇದ್ರೆ ತಕ್ಷಣನೇ ಸೂಚಿಸುತ್ತೆ. ಆವಾಗ ಅದು ಡೆಫಿನೆಟ್ಲಿ ಪ್ರಾಬ್ಲಮ್ ಇದೆ ಅಂತಲೇ ಅರ್ಥ. ಸೊ ಅದಕ್ಕೆ ಮುಂಚೆ ಬಟ್ ಈ 3 ಟೆಸ್ಟ್ನ ಬೆಟರ್ ಮಾಡಿಸಿದ್ರೆ ಒಳ್ಳೆಯದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಸಂತೋಷ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾವು ಬೆಳಗಾಂದಿಂದ ಮಾಡ್ತಾ ಇದ್ದೀವಿ. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್, ಇದು ಟೂ ಬ್ಲ್ಯಾಕ್ ಅಂತ ಹೇಳಿದ್ದಾರೆ. ಓಕೆ ಸರ್. ಎರಡು ಟೂ ಬ್ಲ್ಯಾಕ್ ಅಂತ ಹೇಳಿದ್ದಾರೆ, ಅದು IVF ಮಾಡ್ಸೋಕೆ ಎಷ್ಟು ಅಮೌಂಟ್ ಖರ್ಚು ಆಗ್ಬೋದು ಮೇಡಮ್? ನಿಮ್ಗೆ IUA ಕೇಳ್ತಾ ಇದ್ದೀರಾ ಅಥವಾ IVF ಕೇಳ್ತಾ ಇದ್ದೀರಾ ಸರ್? IVF ಮೇಡಮ್, ಎರಡು ಟೂ ಬ್ಲ್ಯಾಕ್ ಅಂತ ಹೇಳಿದ್ದಾರೆ. ಹೌದಾ ಸರ್? ನೀವು ಇದನ್ನ IVF ನಾವು ಸ್ಕ್ಯಾನ್ ಮಾಡಿ ನೋಡಬೇಕಾಗುತ್ತೆ ಸರ್. ಅವ್ರಿಗೆ ಮೊಟ್ಟೆ ಎಷ್ಟಿದೆ, ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಎಷ್ಟು ಮೊಟ್ಟೆ ಇದೆ ಅಂತ ನೋಡ್ಕೊಂಡ್ಬಿಟ್ಟು ನಾವು ನಿಮಗೆ ಹೇಳ್ತೀವಿ ಸರ್. ನೀವು ದಯವಿಟ್ಟು ಒಂದ್ಸಲ ಹಾಸ್ಪಿಟಲ್ಗೆ ಬಂದು ಕಾಣಿ, ಆಗಲೇ ನಿಮಗೆ ಈ ಫೈನಾನ್ಷಿಯಲ್ ಎಷ್ಟಾಗ್ಬೋದು ಎಷ್ಟಿಲ್ಲ ಅಂತ ನಿಮಗೆ ಹೇಳ್ತೀವಿ ಸರ್. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡ್ಬೋದು. ಬಂಜೆತನದ ಕುರಿತಾಗಿ ಯಾವುದೇ ರೀತಿಯ ಸಮಸ್ಯೆಗಳು, ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಬಳಿ ಅಥವಾ ವೈಭವಿ ಮೇಡಮ್ ಬಳಿ ಮಾತನಾಡಬಹುದು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮಾಳಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಬೆಂಗಳೂರಿಂದ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನ ತಿಳಿಸಿ. ಸರಿ ಮ್ಯಾಮ್. ನಮಸ್ತೆ ಅಮ್ಮ, ಮಾತಾಡಿ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಮಾತನಾಡಿ, ಡಾಕ್ಟರ್ ಮಾತನಾಡ್ತಿದ್ದಾರೆ. ಇಲ್ಲ ಇಲ್ಲ ಮೇಡಮ್, ಮಾತಾಡ್ತಾ ಇದ್ದೀನಿ. ಅಲ್ಲ, ನಮ್ಮ ತಮ್ಮನವ್ರಿಗೆ ಒಂದ್ 7 ವರ್ಷ ಆಯ್ತು ಮ್ಯಾಮ್, ಮಕ್ಕಳಾಗಿಲ್ಲ, ಮದ್ವೆ ಆಗಿ 7 ವರ್ಷ ಆಯ್ತು. ಓಕೆ, ಅದಕ್ಕೆ ಕೇಳೋಣ ಅಂತ. 7 ವರ್ಷ ಆಗಿದೆ ಮದ್ವೆ ಆಗಿ ಅಂತ ಅಂದ್ರೆ ಅವರಿಗೆ ಟ್ಯೂಬ್ ಟೆಸ್ಟ್ ಎಲ್ಲ ಮಾಡ್ಬೇಕಾಗತ್ತಮ್ಮ. ಟ್ಯೂಬ್ ಟೆಸ್ಟು ಮತ್ತೆ ಸ್ಕ್ಯಾನಿಂಗು ಆಮೇಲೆ ರಕ್ತ ಪರೀಕ್ಷೆ ಅದೆಲ್ಲ ಮಾಡ್ಬೇಕಾಗತ್ತೆ, ಮತ್ತೆ ನಿಮ್ಮ ತಮ್ಮನವರ ವೀರ್ಯಾಣು ಪರೀಕ್ಷೆ ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಇಲ್ಲಿವರೆಗೂ ಅವರು ಏನೇ ಪರೀಕ್ಷೆಗಳನ್ನ ಮಾಡಿಸಿದಾರ ಆ ರಿಪೋರ್ಟ್ಸ್ನೆಲ್ಲ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರಿಗೆ ತಂದ್ರೆ ನಾವು ಅದನ್ನೆಲ್ಲ ಸೂಕ್ಷ್ಮವಾಗಿ ಕುಲಂಕುಶವಾಗಿ ನೋಡಿ ನಿಮಗೆ ಅದು ಏನು ಸೂಕ್ತ ಅಂತ ತಿಳಿಸ್ಬೋದು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೈಭವಿ ಮೇಡಮ್, ವರ್ಧನ್ IVF ಸೆಂಟರ್ನ CEO ಆಗಿರುವಂಥ ನೀವು, ಅಲ್ಲಿ ಎಷ್ಟೋ ಜನ ನರ್ಸ್ಗಳಿರ್ತಾರೆ, ಸ್ಟಾಫ್ಸ್ ಇರ್ತಾರೆ, ವೈದ್ಯರು ಇರ್ತಾರೆ, ಅವರೊಂದಿಗೆ ನಿಮ್ಮ ಒಂದು ಹೊಂದಾಣಿಕೆ ಹೇಗಿದೆ? ಹೊಂದಾಣಿಕೆ ಅಂದರೆ ನಾವೆಲ್ಲ ತುಂಬ ಫ್ರೆಂಡ್ಲಿ ಇದ್ದೀವಿ.
ಫ್ರೆಂಡ್ಲಿ. ಈಗ ನಮ್ದು ಸ್ಟಾಫ್ ನರ್ಸ್ ಆಗಿರ್ಬೋದು, ಹೌಸ್ ಕೀಪಿಂಗ್ ಆಗಿರ್ಬೋದು, ನಮ್ಮ ಎಂಬ್ರಾಲಜಿ ಡಾಕ್ಟರ್ಸು, ಇಲ್ಲಿ ಯಾವುದೇ ರೀತಿಯಾದಂಥ ಹೈ ಅಥವಾ ಲೋ ಅಂತ ಪ್ರೊಫೈಲ್ ಅಂತ ಏನೂ ಇರೋದಿಲ್ಲ. ಎಲ್ಲರೂ ಕಲಿತು ಊಟ ಮಾಡ್ತಾರೆ, ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟು, ಬಂದವರು ಲೈಕ್ ಹೋಮ್ಲಿ ಫೀಲ್ ಆಗಬೇಕು. ನಾವು ಎಷ್ಟೊಂದು ಸಮಸ್ಯೆ ಇಟ್ಕೊಂಡು ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ, ಫೈಬ್ರಾಯ್ಡ್ ಇರುತ್ತೆ, ಹಿಸ್ಟ್ರಕ್ಟಮಿ ಇರುತ್ತೆ, ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜನ್, ದ ಬೆಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ನಮ್ಮಲ್ಲಿ ಇರೋದ್ರಿಂದ ಸೆಕೆಂಡ್ ಒಪಿನಿಯನ್ಗೆ ಬರ್ತಾರೆ, ಥರ್ಡ್ ಒಪಿನಿಯನ್ಗೂ ಬರ್ತಾರೆ, ಏನು ಮಾಡೋದು, ಸರ್ಜರಿ ರಿಕ್ವೈರ್ಮೆಂಟ್ ಇದೇನಾ ಇಲ್ಲ ಅಂತ. ಇಲ್ಲಿ ಬಂದು ನಮ್ಮ ಫ್ರಂಟ್ ಆಫೀಸಲ್ಲಿ ರಿಸೀವಿಂಗ್ ಇದೆ ಅಲ್ಲ, ಅಲ್ಲೇ ಅವ್ರಿಗೆ ಹೇಳ್ತಾರೆ ತುಂಬ ಚೆನ್ನಾಗಿದೆ ಇಲ್ಲಿ, ಒಂಥರ ಹೋಮ್ಲಿ ಎನ್ವಿರಾನ್ಮೆಂಟ್ ಇದೆ ಮೇಡಮ್ ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಬಂದು ಡಾಕ್ಟರ್ಸ್ ಹತ್ರ ಹೋದ ಮೇಲೆ ಅಂತೂ ಅವರು ಏನು ಸಮಸ್ಯೆ ಇದೆ ಅಂತಲೇ ಮರ್ತು ಬಿಡ್ತಾರೆ. ಸೊ ಅವ್ರ ಸಮಸ್ಯೆನ, ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ, ನಿಮ್ಮ ನೋವು ನಮ್ಮ ನೋವು, ನಿಮಗೆ ಪರಿಹಾರ ಸಿಕ್ಕರೆ ನಮ್ಮಷ್ಟು ಸಂತೋಷ ಪಡೋರು ಯಾರೂ ಇಲ್ಲ. ಆ ಪರಿಹಾರ ಹುಡುಕಕ್ಕಾಗಿ ಡಾಕ್ಟರ್ಸ್ ಇಷ್ಟು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡ್ತಾರಂದರೆ ಅವ್ರು ಏನಕ್ಕೆ ಬಂದಿದ್ದಾರೆ, ಯಾವಾಗ ಸರ್ಜರಿ ಆದರೂ, ಯಾವಾಗ ಹ್ಯಾಪಿಯಾಗಿ ಹೋದರು ಅಂತ ಗೊತ್ತು ಕೂಡ ಆಗೋದಿಲ್ಲ. ತುಂಬ ಸಲ ಇಲ್ಲಿ ನಮ್ಮಲ್ಲಿ ರೊಟೀನ್ ಆಗಿ ಈ ಥರ ನಡೀತಾ ಇರುತ್ತೆ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡ್ಬೋದು. ನೀವು ಕರೆ ಮಾಡಬೇಕಾದಂಥ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 080 ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗೆ ಕರೆಯನ್ನು ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಬಂಜೆತನದ ಕುರಿತಾಗಿ ನೀವು ಮಾತನಾಡ್ಬೋದಾಗಿದೆ. ಇನ್ನು ಡಾಕ್ಟರ್, ಕೆಲವು ದಂಪತಿಗಳು ನಿಮ್ಮ ಬಳಿ ಬರ್ತಾರೆ ಚಿಕಿತ್ಸೆಗೆ ಅಂತ, ಕೆಲವೊಂದು ಲೋ ಪ್ರೆಗ್ನೆನ್ಸಿ ಅಥವಾ ಹೈ ಪ್ರೆಗ್ನೆನ್ಸಿ, ಇದ್ರ ಬಗ್ಗೆ ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ತುಮಕೂರಿಂದ. ವೈಭವಿ ಮೇಡಮ್ ಇದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್. ಇದು ನಮಗೆ ಪ್ರೆಗ್ನೆನ್ಸಿ ಆಗಿ 4 ಮಂತ್ ಆಗಿತ್ತು. ಓಕೆ. ನಮ್ಮ ಹೆಸರಿಗೆ ಅದು ಬೆಳವಣಿಗೆ ಇಲ್ಲ ಮಗು ಅಂತ ಹೇಳ್ಬಿಟ್ಟು ಆಪರೇಷನ್ ಮಾಡಿಸಿದ್ದಾರೆ. ಓಕೆ ಓಕೆ. ಮೇಡಮ್ ಸ್ವಲ್ಪ ದಪ್ಪ ಆಗಿದ್ದಾರೆ ಈಗ, ಅವ್ರು 3 ಮಂತ್ಸ್ ಗ್ಯಾಪ್ ಕೊಡಿ ಅಂತ ಹೇಳಿದ್ರು. ಓಕೆ. ಇದು ಮಾಡ್ಕೊಂಡಿಲ್ಲ ನಾವು. ಎಷ್ಟು ದಿನಕ್ಕೆ ಸಂಪರ್ಕ ಮತ್ತೆ ದಪ್ಪ ಆಗಿರೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಕೇಳಕ್ಕೆ. ದಪ್ಪ ಆಗಿರೋದ್ರಿಂದ ಕೆಲವೊಮ್ಮೆ ಎಫೆಕ್ಟ್ ಆಗುತ್ತೆ, ಮತ್ತೆ ಕನ್ಸೀವ್ ಆಗೋದು ಎಫೆಕ್ಟ್ ಆಗುತ್ತೆ. ಸೊ ನೀವು ಅವರಿಗೆ ಸ್ವಲ್ಪ ಡಯಟ್ ಕಾನ್ಷಿಯಸ್ ಅಂದರೆ 3 ತಾಸಿಗೊಮ್ಮೆ 4 ತಾಸಿಗೊಮ್ಮೆ ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಹೇಳಿ. ಸೊಪ್ಪುಗಳನ್ನ, ತರಕಾರಿಗಳನ್ನ, ಮಿಲೆಟ್ ಸಿರಿಧಾನ್ಯಗಳನ್ನು, ಮೊಳಕೆ ಹೊಡೆದ ಕಾಳನ್ನು ತಿನ್ನಲಿಕ್ಕೆ ಹೇಳಿ. ನೀವು ಈ ಸ್ಪೈಸಿ ಜಂಕ್ ಫುಡ್ಡು, ಕರ್ದ ಐಟಮ್ಸು, ಸ್ವಲ್ಪ ನಾನ್ ವೆಜ್ ಇಂಥವೆಲ್ಲ ಅವಾಯ್ಡ್ ಮಾಡಿದ್ರೆ ಡಯಟ್ ಕಾನ್ಷಿಯಸ್ ಇರುತ್ತೆ. ಅದ್ರ ಜೊತೆಗೆ ಬೆಳಿಗ್ಗೆ 1 ಅವರು ರಾತ್ರಿ ಊಟ ಆದಮೇಲೆ ಒಂದು 1/2 ಅವರ್ ವಾಕ್ ಮಾಡಿದರೆ ಆಟೋಮೆಟಿಕ್ಲಿ ವೆಯ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಏನಂತಾರಲ್ಲ ಸರ್, ಡೆಡಿಕೇಷನ್ ಡಿಟರ್ಮಿನೇಷನ್ ಇರಬೇಕು. ಸುಮ್ಮನೆ ನಾನು 15 ದಿವಸ ಮಾಡಿದೆ ಅಥವಾ 1 ತಿಂಗಳ ಮಾಡಿದೆ, ನಾನು ಕಂಟ್ರೋಲ್ ಮಾಡಿದೆ ಫುಡ್ಡು, ನನಗೆ ಇನ್ನೂ ಏನೂ ಆಗ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ಸ್ ಬೇಡ. ಅಟ್ಲೀಸ್ಟ್ ಒಂದು 3 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ರಿಸಲ್ಟ್ ಬರೋವರೆಗೂ ಆ ಡಿಟರ್ಮಿನೇಷನ್ ಡೆಡಿಕೇಷನ್ ಇದ್ದರೆ ಡೆಫಿನೆಟ್ಲಿ ಅವರು ವೆಯ್ಟ್ ರೆಡ್ಯೂಸ್ ಆಗ್ತಾರೆ, ಡೆಫಿನೆಟ್ಲಿ ತಾಯಿ ಆಗ್ತಾರೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ಲಿಖಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಿತ್ರದುರ್ಗದಿಂದ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ಮಾ. ಪ್ರೆಗ್ನೆನ್ಸಿ ಆಗ್ತೀವಿ ಬಟ್ ಮಿಕ್ಸ್ ಕ್ಯಾರೇಜ್ ಆಗುತ್ತೆ 3 ತಿಂಗಳಿಗೆ 4 ತಿಂಗಳಿಗೆ. ಓಕೆ. ನಿಮ್ದು ಸ್ವಂತ ಸಂಬಂಧದಲ್ಲಿ ಏನಾದರೂ ಮದುವೆ ಆಗಿತ್ತೇನಮ್ಮ ನಿಮ್ಮ ಯಜಮಾನ್? ಅಂದ್ರೆ ಯಾ, ನಿಮ್ಮ ತಾಯಿ ಕಡೆ ಸಂಬಂಧನ, ನಿಮ್ಮ ತಂದೆ ಕಡೆ ಸಂಬಂಧನ, ನಿಮ್ಮ ಯಜಮಾನ್? ನಮ್ಮ ತಾಯಿ ಕಡೆ ಸಂಬಂಧ. ಯೂಶ್ವಲಿ ಇದು ಏನಾದರೂ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಇತ್ತು ಅಂತ ಅಂದರೆ ಮೊದಲನೇ 3 ತಿಂಗಳಲ್ಲಿ ಅಬಾರ್ಷನ್ಸ್ ಕಾಮನ್ ಆಗುತ್ತೆ. ಸೊ ಅದನ್ನ ನಾವು ಡಿಟೆಕ್ಟ್ ಮಾಡ್ಬೇಕಂದ್ರೆ ನೀವು ಇದು ಈ ಅಬಾರ್ಷನ್ಸ್ ಆಗಿದ್ದ ಮಗು ಏನಿರುತ್ತೆ, ಆ ಭ್ರೂಣ ಕಾನ್ಸೆಪ್ಟಸ್ ಇರುತ್ತಲ್ಲ, ಅದನ್ನ ನೀವು ಕ್ಯಾರಿಯೋಟೈಪಿಂಗ್ ಮಾಡಿಸ್ಬೇಕಾಗತ್ತೆ. ಆ ಕ್ಯಾರಿಯೋಟೈಪಿಂಗಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನೀವು ಅದು ಯೂಶ್ವಲಿ ಅದು ಆಮೇಲೆ ನೆಕ್ಸ್ಟ್ ಜೆನೆಟಿಕ್ ಕೌನ್ಸಿಲಿಂಗ್ ಆಗಿ ಆಮೇಲೆ ನೀವು ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಅವಾಯ್ಡ್ ಮಾಡಿಸ್ತಾರೆ. ಸೊ ಅದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ನೀವು ಡೆಫಿನೆಟ್ಲಿ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರಿಗೆ ಬಂದರೆ ಅದನ್ನೆಲ್ಲ ನಾವು ಹೇಳಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ನಮ್ಮ ವರದಾನ ಫರ್ಟಿಲಿಟಿ ಸೆಂಟರಿಗೆ ವಿಸಿಟ್ ಮಾಡಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಲೋ ಪ್ರೆಗ್ನೆನ್ಸಿ ಅಥವಾ ಹೈ ಪ್ರೆಗ್ನೆನ್ಸಿ ಅಂತ ಬಂದಾಗ ಮೊದಲನೇದಾಗಿ ಲೋ ಪ್ರೆಗ್ನೆನ್ಸಿ ಯಾವ ರೀತಿ ಚಿಕಿತ್ಸೆ ನಡೆಯುತ್ತೆ ಒಂದು ವೇಳೆ ಈ ಥರ ಆದಾಗ, ಇದ್ರ ಬಗ್ಗೆ ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ಪೂಜಾ ಅಂತ ಮೇಡಮ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ. ವೈಭವಿ ಮೇಡಮ್ ಇದಾರೆ, ಮಾತನಾಡಿ.
ನಮಸ್ತೆ ಅಮ್ಮ ಹೇಳಿ. ಹಲೋ ಮೇಡಮ್, ಇದು ನನಗೆ ಅಪರೇಷನ್ ಆಯಿತು, ಅದು ಮಗು ಚೆನ್ನಾಗಿ ಬೆಳೆಯಿಲ್ಲ ಅಂತ ಅಂದ್ಬಿಟ್ಟು ಅಪರೇಷನ್ ಆಯಿತು. ಒಂದು ವಾರ ಆಯಿತು. ಒಂದು ವಾರ ಆಯ್ತಮ್ಮ ಅಪರೇಷನ್ ಆಗಿ? ಒಂದು 15 ದಿನ ಆಯಿತು. ಹೌದಾ? ಇದು ಫುಲ್ ಬ್ಲೀಡಿಂಗ್ ಆಯ್ತಾಯ್ತು ಒಂದು ವೀಕು. ಓಕೆ. ಮತ್ತೆ ಇವಾಗ ಫುಲ್ ವೈಟ್ ಡಿಸ್ಚಾರ್ಜ್ ಆಯ್ತದೆ ಜಾಸ್ತಿನೇ. ಹೌದಾ? ಒಂದ್ಸಲ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಮ್ಮ, ನೀವು ಹತ್ತಿರದಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಟ್ಟು ನೀವು ಬೇಕಾದ್ರೆ ನಮ್ಮ 555 ನಂಬರ್ ಇದೆಲ್ಲ, ಅದಕ್ಕೆ ಒಂದ್ಸಲ ರಿಪೋರ್ಟ್ ಕಳಿಸಿ. ನಾವು ಲೈಕ್ ಮಾರ್ನಿಂಗ್ ಆಫ್ಟರ್ನೂನ್ ಇಂದ 2-2.5 ಅಥವಾ ಸಾಯಂಕಾಲವರೆಗೂ ನಮ್ಮ ಡಾಕ್ಟರ್ಸ್ ಫ್ರೀ ಇರ್ತಾರೆ. ಆ ಟೈಮಲ್ಲಿ ನಾವು ಆಗ ನೋಡ್ಕೊಂಡ್ಬಿಟ್ಟು ಸರಿಯಾಗಿದೆಯಾ ಇಲ್ಲ ಅಂತ ನಾವು ಹೇಳ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಆಗಲೇ ಒಬ್ಬರು ಕಾಲರ್ ಹೇಳಿದ್ರು ನನಗೆ ಅವಾಗವಾಗ ಮಿಸ್ಕ್ಯಾರೇಜ್ ಆಗ್ತಾ ಇದೆ, ಪ್ರೆಗ್ನೆನ್ಸಿ ಆದರೂ ಕೂಡ ಅಬಾರ್ಟ್ ಆಗ್ತಿದೆ ಅಂತ, ಇದು ಯಾವ ಕಾರಣಕ್ಕಾಗುತ್ತೆ? ಅಬಾರ್ಷನ್ಸ್ ಆಗೋದು ತುಂಬಾ ಕಾರಣಗಳಿರುತ್ತೆ. ಸೊ ಅದು ಐದರ್ ಗರ್ಭಕೋಶದ್ದು ಆದರೂ ಇರ್ಬೋದು, ಅಥವಾ ಗರ್ಭಕೋಶದ ಬಾಯಿ ಆದರೂ ಇರ್ಬೋದು, ಆ ಥರ ಅದರದ್ದು ವೀಕ್ನೆಸ್ ಇದ್ದರೆ ಹಂಗಾಗತ್ತೆ. ಸೊ ಮೊದಲನೇ 3 ತಿಂಗಳಲ್ಲಿ ಅಬಾರ್ಷನ್ಸ್ ಆಗೋ ಚಾನ್ಸಸ್ಸು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸಿಂದ ಆಗುತ್ತೆ. ಸೊ ಯೂಶ್ವಲಿ ಏನಾದರೂ ಸಂಬಂಧದಲ್ಲೇ ಮದುವೆ ಆಗಿರ್ತಾರೆ, ಅದರಲ್ಲಿ ಅವರಿಗೆ ಗೊತ್ತಿರೋದಿಲ್ಲ, ಕೆಲವೊಂದು ಜೆನೆಟಿಕ್ ಕಾಮನ್ ಡಿಸೀಸಸ್ ಇದ್ದೇ ಇರುತ್ತೆ. ಸೊ ಅದು ಸ್ವಂತ ಸಂಬಂಧದಲ್ಲಿ ಮದುವೆ ಆದಾಗ ಅದು ಎಕ್ಸಿಬಿಟ್ ಆಗುತ್ತೆ. ಸೊ ಆವಾಗ ಆ ಮಗು ಅದು ಫುಲ್ ಭ್ರೂಣ ಬೆಳಿದೆ ತಕ್ಷಣ ಅದು ಅಬಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಮೊದಲನೇ 3 ತಿಂಗಳಲ್ಲಿ. ಇನ್ನು ನೆಕ್ಸ್ಟ್ 3 ತಿಂಗಳಲ್ಲಿ ಅಬಾರ್ಷನ್ ಆಗೋದು ಐದರ್ ಗರ್ಭಕೋಶದಿಂದನೇ. ಸೊ ಗರ್ಭಕೋಶದ ಬಾಯಿ ಅದು ಹೋಲ್ಡ್ ಮಾಡಿರಬೇಕು. ಅದು ಏನಾದರೂ ವೀಕ್ ಇದ್ದು ಅದು ಸರ್ವೈಕಲ್ ಇನ್ಕಾಂಪಿಟೆನ್ಸಿ ಅಂತೀವಿ ಅದನ್ನು. ಸೊ ಆ ಥರ ಆದಾಗ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೆ ನಾವು ಸರ್ವೈಕಲ್ ಸ್ಟಿಚ್ ಹಾಕ್ತೀವಿ. ಯೂಶ್ವಲಿ 3ನೇ ತಿಂಗಳು ತುಂಬಿದಾಗ ಸರ್ವೈಕಲ್ ಸ್ಟಿಚ್ ಹಾಕ್ತೀವಿ. ಅದಾದ ನಂತರ ಕೆಲವೊಂದು ಈ ಥರ ಅಬಾರ್ಷನ್ ಆಗ್ತಾನೇ ಇದೆ, ಸರ್ವೈಕಲ್ದೇನು ಸರ್ವಿಕ್ಸ್ದೇನು ತೊಂದರೆ ಇಲ್ಲ ಅಂತ ಅಂದಾಗ ಅದು ಹಿಸ್ಟ್ರೋಸ್ಕೋಪಿ ಮಾಡಿ ನೋಡ್ತೀವಿ. ಅದರಲ್ಲಿ ಏನಾದರೂ ಗರ್ಭಕೋಶದ ಮಧ್ಯದಲ್ಲಿ ಗೋಡೆ ಥರ ಏನಾದರೂ ಬೆಳೆದಿದ್ದಾಗ ಅದು ಯೂಟ್ರೈನ್ ಸೆಪ್ಟಮ್ ಇರುತ್ತೆ. ಸೊ ಆ ಯೂಟ್ರೈನ್ ಸೆಪ್ಟಮ್ನ ಹಿಸ್ಟ್ರೋಸ್ಕೋಪಿ ಮುಖಾಂತರ ಅದನ್ನು ಕಟ್ ಮಾಡ್ತೀವಿ. ಮತ್ತು ಕೆಲವೊಂದು ಪಾಲಿಪ್ ಇರುತ್ತೆ, ಅದು ಕ್ಯಾವಿಟಿನ ಅಫೆಕ್ಟ್ ಮಾಡ್ತಿರುತ್ತೆ. ಅದು ಗರ್ಭಕೋಶದಲ್ಲಿ ಭ್ರೂಣ ನೀಟಾಗಿ ಬೆಳೆಯೋದಕ್ಕೆ ಸ್ಪೇಸ್ ಇಲ್ಲದೆ ಅದು ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂಥದ್ದನ್ನು ಸಹ ಹಿಸ್ಟ್ರೋಸ್ಕೋಪಿಕ್ ಮುಖಾಂತರ ಪಾಲಿಪೆಕ್ಟಮಿ ಮಾಡ್ತೀವಿ. ನಂತರ ಕೆಲವೊಂದು ಫೈಬ್ರಾಯ್ಡ್ಸ್ ಇರುತ್ತೆ, ಅದು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡು, ಸಬ್ಮ್ಯೂಕೋಸಲ್ ಫೈಬ್ರಾಯ್ಡು, ಇವೆಲ್ಲನೂ ಯೂಟ್ರೈನ್ ಕ್ಯಾವಿಟಿನ ಅಫೆಕ್ಟ್ ಮಾಡುತ್ತೆ. ಯೂಟ್ರೈನ್ ಕ್ಯಾವಿಟಿಗೆ ತುಂಬ ಇಂಪಾರ್ಟೆಂಟು, ಅದು ಭ್ರೂಣ ಬೆಳೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಭ್ರೂಣ ಬೆಳೆಯೋದಕ್ಕೆ ಜಾಗ ಅಡಿಕ್ವೇಟ್ ಆಗಿದ್ದಾಗಷ್ಟೇ ಭ್ರೂಣ ನೀಟಾಗಿ ಬೆಳೆದು ಅದಕ್ಕೆ ತನಗೆ ಬೇಕಾದಂಥ ಬ್ಲಡ್ ಸಪ್ಲೈನ ತಗೊಂಡು ಅದು ಬೆಳೀತಾ ಹೋಗುತ್ತೆ. ಬಟ್ ಇಲ್ಲಿ ಸಬ್ಮ್ಯೂಕೋಸಲ್ಲು ಮತ್ತು ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸು ಕ್ಯಾವಿಟಿನ ಅಫೆಕ್ಟ್ ಮಾಡಿ ಅದಕ್ಕೆ ಬ್ಲಡ್ ಸಪ್ಲೈ ಕೊಡದೆ ಭ್ರೂಣ ಬೆಳೆಯೋದಕ್ಕೆ ಅಫೆಕ್ಟ್ ಮಾಡುತ್ತೆ. ಸೊ ಅಂಥದ್ದನ್ನು ಸಹ ನಾವು ಹಿಸ್ಟ್ರೋಸ್ಕೋಪಿ ಮುಖಾಂತರ ಮಯೋಮೆಕ್ಟಮಿ ಮಾಡ್ತೀವಿ. ಸೊ ಈ ಥರ ಸಮಸ್ಯೆಗಳನ್ನ ನಾವು ನಮ್ಮ ವರದಾನ ಫರ್ಟಿಲಿಟಿ ಸೆಂಟ್ರಲ್ಲಿ ಯಥೇಚ್ಛವಾಗಿ ಮಾಡ್ತೀವಿ. ಅದರಿಂದ ಬೇಕಾದಷ್ಟು ಪೇಷಂಟ್ಸ್ಗಳು ತಮ್ಮ ಡಿಸೀಸಸ್ನ ಹೋಗಲಾಡಿಸ್ಕೊಂಡು ಸ್ವತಃ ತಾವೇ ನ್ಯಾಚುರಲ್ಲಾಗೇ ಕನ್ಸೀವ್ ಆಗ್ತಾರೆ. ಈ ಥರ ಪ್ರೊಸೀಜರ್ ಆದ ನಂತರ ನ್ಯಾಚುರಲ್ಲಾಗೇ ಕನ್ಸೀವ್ ಆಗಿ ಪ್ರೆಗ್ನೆಂಟ್ ಆಗಿ ಆಗ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ. ಹಲೋ, ನಮಸ್ತೆ. ಹಲೋ. ನಮಸ್ತೆ ಮಾ, ನಿಮ್ಮ ಹೆಸರು? ನಸ್ರೀನ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಿರಿಯೂರು. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆನ ತಿಳಿಸಿ ಮಾ. ನಮಸ್ತೆ ಮಾ. ನಮಸ್ತೆ, ಮಾತಾಡಿ. ನಮಸ್ತೆ ಡಾಕ್ಟರ್. ನನಗೆ ಇದು 4 ವರ್ಷ ಆಯ್ತು ಮದುವೆ ಆಗಿ. ಓಕೆ. ತಿಂಗಳು ತಿಂಗಳು ಸರಿಯಾಗಲ್ಲ, PCOD ಪ್ರಾಬ್ಲಮ್ ಇತ್ತು. ಓಕೆ. ಅದನ್ನು ಕ್ಲಿಯರ್ ಆದ್ರೂ ಮತ್ತೆ ಅದೇ ಪ್ರಾಬ್ಲಮ್. ಮತ್ತೆ ಅದೇ ಮಕ್ಕಳಿಂದ ಏನು ಇಲ್ಲ. ಓಕೆ. PCOD ಹೇಳಿ. ಅದೇ ಮತ್ತೆ PCOD ಪ್ರಾಬ್ಲಮ್ ಇತ್ತಲ್ಲ, ಅದಕ್ಕೆ ಕ್ಲಿಯರ್ ಮಾಡಿ ತಿಂಗಳು ತಿಂಗಳು ಸರಿಯಾಗಿ ಕರೆಕ್ಟ್ ಆಗಿ ಆಗ್ತಿದ್ದೆ, ಮತ್ತೆ ಅದೇ ಪ್ರಾಬ್ಲಮ್ ಆಯ್ತು. ಇವತ್ತಿಗೆ 3 ತಿಂಗಳು ನಂದು ಆಗೈತೆ. ಅಲ್ಲೇ ಚೆಕ್ ಮಾಡಿದ್ರೆ ಏನು ಇಲ್ಲ, ಇನ್ನ ಆಗಿಲ್ಲ. ಓಕೆ. ನೀವು ತೂಕ ಎಷ್ಟಿದ್ದೀರಾ ನಸ್ರೀನ್ ಅವರೇ? ನಾನು ಒಂದು 62 ಇದ್ದೀನಿ. ಓಕೆ.
ನೋಡಿ, ಬೇಸಿಕಲಿ ಪಿ ಸಿ ಓ ಡಿ ಸಮಸ್ಯೆ ನಮ್ಮ ತೂಕದ ಮೇಲೆ ನಿಂತಿರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ತೂಕದ ನಮ್ಮ ದೇಹದ ತೂಕ ನಾರ್ಮಲ್ಸಿಗೆ ಬರುತ್ತೆ. ಬಿ ಎಮ್ ಐ ಕರೆಕ್ಟಾಗಿರಬೇಕು ಬೇಸಿಕಲಿ. ಸೊ ಇದರಿಂದ ಹಾರ್ಮೋನ್ ಲೆವೆಲ್ಸು ನಾರ್ಮಲ್ ಆಗಿದ್ದು ರೆಗ್ಯುಲರ್ ಆಗಿದ್ದು ಪ್ರತಿ ಮಂತು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತೀವಿ. ಸೊ ಈ ಥರ ಪಿ ಸಿ ಓ ಡಿ ಸಮಸ್ಯೆ ಅದನ್ನು ನಾವು ಕಂಟ್ರೋಲಲ್ಲಿ ಇಡ್ಬೋದು ವಿನಃ ಅದು ಕಂಪ್ಲೀಟಾಗಿ ಕ್ಯೂರ್ ಆಗೋವಂಥದ್ದಲ್ಲ. ಸೊ ಏನಂದರೆ ಪಿ ಸಿ ಓ ಡಿ ವೆಯ್ಟ್ ಸತತವಾಗಿ ದಪ್ಪ ಇರೋದು ಮತ್ತು ಇನ್ಯಾಕ್ಟಿವ್ ಫಿಸಿಕಲ್ ಇನ್ಯಾಕ್ಟಿವಿಟಿ ಮತ್ತು ಏನಂದರೆ ಫಿಸಿಕಲ್ ಈಗಿನ ಕರೋನಾ ಟೈಮಲ್ಲಿ ಮತ್ತು ನಾವೆಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ನಾವು ಜಾಸ್ತಿ ನಮ್ಮ ದೇಹಕ್ಕೆ ವರ್ಕೌಟ್ ಕೊಡ್ತಾ ಇಲ್ಲ. ಸೊ ಇದರಿಂದ ಏನಾಗ್ತಿದೆ, ನಮ್ಮ ದೇಹದ ತೂಕ ಹೆಚ್ಚಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಪೀರಿಯಡ್ಸು ಇರ್ರೆಗ್ಯುಲರ್ ಆಗುತ್ತೆ. ಸೊ ಇದನ್ನು ನಾವು ಕಮ್ಮಿ ಮಾಡಬೇಕಂದ್ರೆ ನಾವು ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು. ಅದಕ್ಕೆ ಬೇಕಾದಂಥ ಮಾತ್ರೆಗಳು ಸಹ ಇದೆ, ಅದನ್ನು ನಾವು ಕೊಡ್ತೀವಿ. ಸೊ ಇದರಲ್ಲಿ ಅದು ಸಮಸ್ಯೆ ಕಮ್ಮಿ ಆಗ್ತಾ ಇಲ್ಲ, 3 ತಿಂಗಳಿಂದ 6 ತಿಂಗಳಿಂದ ಆಗ್ತಿಲ್ಲ ಅಂದರೆ ಅಲ್ಲಿ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಇರುತ್ತೆ. ಆ ಕಡೆ ಈ ಕಡೆ ಮೊಟ್ಟೆ ಚೀಲದಲ್ಲಿ ಮೊಟ್ಟೆಗಳು ಬೆಳೆದೇನೆ ಅದೆಲ್ಲ ಅಲ್ಲೇ ಸ್ಟಡ್ ಆಫ್ ಆಗೋಗಿರುತ್ತೆ, ಸಿಸ್ಟ್ ಥರ ಆಗೋಗಿರುತ್ತೆ, ಬೈಲ್ಯಾಟ್ರಲ್ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಸೊ ಈ ಥರ ಇದ್ದಾಗ ಲ್ಯಾಪ್ರೋಸ್ಕೋಪಿಕ್ ಓವೇರಿಯನ್ ಡ್ರಿಲ್ಲಿಂಗ್ ಮಾಡಿದಾಗ ಅದು ಏನು ಸಿಸ್ಟ್ಗಳೆಲ್ಲ ಅದು ಇದಾಗಿ ರಿವರ್ಟ್ ಆಗಿ ನಂತರ ಹೊಸ ಥರ ಫಾಲಿಕಲ್ಸ್ ಬಂದು ಅದು 1-2 ಡಾಮಿನೇಟಿಂಗ್ ಆಗಿ ಬೆಳೆದು ಓವುಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಒನ್ಸ್ ಅದು ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ರೆಗ್ಯುಲರಾಗಿ ಪೀರಿಯಡ್ಸ್ ಬಂದಾಗ ನಾರ್ಮಲಾಗೇ ಕನ್ಸೀವ್ ಆಗಿ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೈಭವಿ ಮೇಡಮ್, ವರ್ಧನ ಐವಿಎಫ್ ಸೆಂಟರ್ನ ಸಿಇಒ ಆಗಿರುವಂಥ ಟೋಟಲಾಗಿ 2 ಶಾಖೆಗಳಿದೆ, 2 ಕಡೆಯೂ ನೀವು ಇರಲಿಕ್ಕಾಗೋದಿಲ್ಲ, ಅಲ್ಲದೆ ಲ್ಯಾಬ್ರೋಸ್ಕೋಪಿಕ್ ಸರ್ಜನ್ ಆದಂತಹ ವಿಜಯ್ ಕುಮಾರ್ ಪಿ ಕೆ ಅವರು ಕೂಡ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹೇಳಿ. ನಮಸ್ತೆ ಸರ್, ನಿಮ್ಮ ಹೆಸರು? ಮಹೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಿಳ್ಕೆರೆ. ವೈಭವಿ ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ಸರ್. ಮಹೇಶ್ ಸರ್ ಹೇಳಿ. ಸರ್ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತನಾಡ್ಬಿಡಿ, ಕರೆ ಕಟ್ ಆಗುತ್ತೆ, ಮಾತನಾಡಿ. ವೈಭವಿ ಮೇಡಮ್ ಮಾತನಾಡ್ತಿದ್ದಾರೆ. ಸರಿ ಮೇಡಮ್ ಹೇಳಿ ಸರ್. ಏನು ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ, ನೀವು ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡುವಾಗ ದಯವಿಟ್ಟು ಟಿವಿಯನ್ನು ನೋಡ್ಕೊಂಡು ಮಾತನಾಡಿಬಿಡಿ, ಯಾಕಂದರೆ ಸಮಯದ ಅಭಾವವಿರುತ್ತೆ. ನಿಮ್ಮ ಥರನೇ ಸಾಕಷ್ಟು ಜನ ಕರೆಯನ್ನು ಮಾಡ್ತಾಯಿರ್ತಾರೆ, ಅವ್ರಿಗೂ ಕೂಡ ಸಮಸ್ಯೆ ಇರುತ್ತೆ, ಹಾಗಾಗಿ ಬೇರೆಯವ್ರಿಗೂ ಕೂಡ ಅನುಕೂಲವಾಗಬೇಕಾಗುತ್ತೆ. ನೀವು ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ಯಾವುದೇ ಕಾರಣಕ್ಕೂ ಟಿವಿಯನ್ನು ನೋಡ್ಕೊಂಡು ಮಾತನಾಡಿಬಿಡಿ, ಕರೆ ಕಟ್ಟಾಗುತ್ತೆ. ವೈಭವಿ ಮೇಡಮ್, ಆಗಲೇ ನಾನು ಕೇಳ್ದಂಗೆ ಲ್ಯಾಬ್ರೋಸ್ಕೋಪಿಕ್ ಸರ್ಜನಾದ ವಿಜಯ್ ಕುಮಾರ್ ಪಿ ಕೆ ಸರ್ ಕೂಡ ಇರ್ತಾರೆ, ಆದರೆ 2 ಶಾಖೆಗಳಲ್ಲೂ ಅವ್ರು ಇರಲಿಕ್ಕೆ ಆಗೋದಿಲ್ಲ ಕೆಲವು ಸಮಯಗಳು. ಅಂಥ ಸಂದರ್ಭದಲ್ಲಿ ಉಳಿದಂಥ ವೈದ್ಯರು ಅಥವಾ ನರ್ಸ್ಗಳಿಗೆ ಯಾವ ರೀತಿ ಈ ತರಬೇತಿಯನ್ನು ನೀಡ್ತಾ ಇದ್ದೀರಾ? ಈಗ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಪೇಷಂಟನ್ನ ನೋಡ್ತಾ ಇರಬೇಕಾದಾಗ ಬೇರೆ ಡಾಕ್ಟರ್ಸ್ ಅವ್ರ ಜೊತೆಗೆ ಕೂಡ್ತಾರೆ, ಕೂತ್ಕೊಂಡು ಅವ್ರ ಹತ್ರ ಹಿಸ್ಟ್ರಿ ಹೇಗೆ ತೊಗೊಳ್ತಾರೆ, ಅವ್ರ ಸ್ಕ್ಯಾನಿಂಗ್ ಹೇಗೆ ಅನಲೈಸ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಇದು ಮಾಡಿಕೊಂಡಾಗ, ಈಗ ಆಲ್ರೆಡಿ ತರಬೇತಿ ತೊಗೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿರೋ ಡಾಕ್ಟರ್ಸು. ನಮ್ಮಲ್ಲಿ ವರ್ಧಾನಲ್ಲಿ ಡಾಕ್ಟರ್ ಶೋಭಾ, ಡಾಕ್ಟರ್ ಭುವನ ಇದ್ದಾರೆ. ಡಾಕ್ಟರ್ ಶೋಭಾ ಆಲ್ಮೋಸ್ಟ್ ಈಗ 15-20 ವರ್ಷ ಸರ್ವಿಸ್ ಇರೋರು. ಸೊ ಈಗ ಸರ್ ಡಾಕ್ಟರ್ ವಿಜಯ್ ಕುಮಾರ್ ಅವ್ರದ್ದು ಹೆಲ್ಪ್ ಬೇಕಾಗಿಲ್ಲ, ಅವರು ಪ್ರಾಬ್ಲಮ್ನ ಕಾಸ್ ಏನಿದೆ, ರೂಟ್ ಏನಿದೆ, ಏನು ಸಮಸ್ಯೆ ಇದೆ ಅಂತ ಅವ್ರು ಫೈಂಡ್ ಔಟ್ ಮಾಡ್ತಾರೆ. ಅವ್ರಿಗೆ ಲ್ಯಾಪ್ರೋಸ್ಕೋಪಿ ಮಾಡಬೇಕು ಅಥವಾ ಇಸ್ಟ್ರೋಸ್ಕೋಪಿ ಮಾಡಬೇಕು, IVF ಬೆಟರು, IUI ಬೆಟರು, ಅದನ್ನು ಡಿಸ್ಕಸ್ ಅದನ್ನು ಹೇಳಿಬಿಟ್ಟು ಡಯಾಗ್ನೋಸ್ ಮಾಡಿ ಅವ್ರದ್ದು ಕೌನ್ಸಿಲಿಂಗ್ನಲ್ಲಿ ಬರೆದ್ಬಿಡ್ತಾರೆ ಈ ಥರ ಬೇಕಾಗಿದೆ ಅಂತ. ನೆಕ್ಸ್ಟ್ ಅದು ಪ್ರೊಸೀಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ರಾಜಾಜಿನಗರಲ್ಲೂ ಕೂಡ ಈ ಡಾಕ್ಟರ್ ನವೀನಶ್ರೀ ಅವರಿದ್ದಾರೆ, ಡಾಕ್ಟರ್ ಸವಿತಾ ಇದ್ದಾರೆ, ಆಲ್ರೆಡಿ 2-3 ವರ್ಷದಿಂದ ಸರ್ ತರಬೇತಿ ಕೊಟ್ಟಿರೋದ್ರಿಂದ ಸೊ ಇವರು ರೆಡಿ ಆಗಿಬಿಟ್ಟಿದ್ದಾರೆ. ಯಾವುದೇ ಪೇಷೆಂಟು ಬಂದಾಗ ಎಲ್ಲ ಕಡೆಯೂ ಡಾಕ್ಟರ್ ವಿಜಯ್ ಕುಮಾರ್ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನೀವು ಆ ಟೈಮಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಬನ್ನಿ. ಮಾರ್ನಿಂಗು ಬನಸ್ವಾಡಿನಲ್ಲಿ ಬೆಳಿಗ್ಗೆ 8:00 ರಾತ್ರಿ 8:00-8:30 ನೀವು ಬರ್ಬೋದು. ನಮ್ಮ ಇಲ್ಲಿ ರಾಜಾಜಿನಗರಲ್ಲೂ ಬೆಳಿಗ್ಗೆ 10:00 ಸಾಯಂಕಾಲ 6:30-7:00 ನೀವು ಬಂದು ಯಾವ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೆ ತೋರಿಸ್ಬಿಟ್ರೆ ಆಗ ನೆಕ್ಸ್ಟ್ ಅವರು ಸಮಸ್ಯೆ ನಿಮ್ಮ ಸಮಸ್ಯೆನ ಡಾಕ್ಟ್ರಿಗೆ ಹೇಳ್ತಾರೆ, ನಾವು ಇದನ್ನು ನೋಡಿದ್ವಿ, ಏನು ಮಾಡಬೇಕು ಈ ಪೇಷೆಂಟಿಗೆ, ಪ್ರತಿಯೊಂದು ಡಿಸ್ಕಷನ್ ಆಗುತ್ತೆ. ನಮ್ಮ ಹಾಸ್ಪಿಟಲ್ನಲ್ಲಿ ಟ್ರಾನ್ಸ್ಪರೆನ್ಸಿ ಜಾಸ್ತಿ. ಟ್ರಾನ್ಸ್ಪರೆನ್ಸಿ ಜಾಸ್ತಿ ಅಂತಂದರೆ ನೀವು ಒಂದು IVF ನಡೀತಾ ಇರಬೇಕಾದ್ರೆ ನಾವು ಊಸೈಟ್ ಪಿಕ್ಚರ್ಸ್ ಕೂಡ ನಾವು ಪೇಷೆಂಟಿಗೆ ತೋರಿಸ್ತೀವಿ, ನಿಮ್ಮ ಮೊಟ್ಟೆ ಹೇಗಿದೆ, ಕ್ವಾಲಿಟಿ ಹೇಗಿದೆ. ಸ್ಪರ್ಮ್ ಪಿಕ್ಚರ್ಸ್ ಕೂಡ ನಾವು ಪೇಷೆಂಟಿಗೆ ತೋರಿಸ್ತೀವಿ, ಈ ಸ್ಪರ್ಮ್ನಲ್ಲಿ ಮೋಟಿಲಿಟಿ,
ಲೈಕ್ ಮಾರ್ಫಾಲಜಿ ಕೌಂಟ್ಸ್ ಎಲ್ಲ ಹೇಗಿದೆ ಅನ್ನೋದು ಹೇಳ್ತೀವಿ. ಅದೇ ಅಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ವಿಜಯ್ ಕುಮಾರು ಲ್ಯಾಪ್ರೋಸ್ಕೋಪಿ ಮಾಡಬೇಕಾದ್ರೆ ಪೇಷಂಟ್ ಕಡೆ ಅಟೆಂಡರ್ಸ್ನೆಲ್ಲ ಕರೆಸ್ತಾರೆ. ಕರೆಸ್ಬಿಟ್ಟು ಕ್ಯಾಮ್ರಾದಲ್ಲಿ ತೋರಿಸ್ತಿರ್ತಾರೆ, ನೋಡಿ ಈ ಸಮಸ್ಯೆ ಇದೆ, ಈ ಸಮಸ್ಯೆನ ತೆಗಿತಾ ಇದ್ದೀವಿ, ನೋಡಿ ಇಲ್ಲಿ ಸೆಪ್ಟಮ್ ಇದೆ, ಇಲ್ಲಿ ಪಾಲಿಪ್ ಇದೆ, ಇದು ಅಡೆನೋಮೈಸಿಸ್ ಇದೆ, ಇದು ಫೈಬ್ರಾಯ್ಡ್ ಇದೆ. ಇಷ್ಟು ಲೈಕ್ ಕಂಫರ್ಟ್ ಲೆವೆಲಲ್ಲಿ ಅವರು ಸರ್ಜರಿ ಮಾಡ್ತಾ ಇರ್ತಾರೆ. ಇವರು ಭಯದಿಂದ ಭಯ ಇದ್ರೂ ಅವರು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಆ ಭಯನೂ ಹೋಗ್ಬಿಟ್ಟು ಇಷ್ಟೆಲ್ಲ ಸಮಸ್ಯೆ ಇದೆಯಾ, ಯೂಟ್ರಲ್ಲಿ ಇಷ್ಟು ಸಮಸ್ಯೆ ಇದೆಯಾ, ಟ್ಯೂಬಲ್ಲಿ ಇಷ್ಟು ಸಮಸ್ಯೆ ಇದೆಯಾ, ಅವ್ರಿಗೆ ಆಮೇಲೆ ಹೇಳ್ತಾರೆ ಮೇಡಮ್ ನಮ್ಗೆ ಗೊತ್ತೇ ಆಗಿಲ್ಲ, ಆರಾಮಾಗಿ ಸರ್ಜರಿ ನೋಡಿದ್ವಿ, ನಾವು ಸರ್ಜರಿ ತೋರಿಸಿದ್ರು. ಏನು ಕಾರಣ ಇದಕ್ಕೆ ಅಂದರೆ ಟ್ರಾನ್ಸ್ಪರೆನ್ಸಿ, ಪ್ರತಿಯೊಂದು ಟ್ರಾನ್ಸ್ಪರೆನ್ಸಿ, ಅದರಿಂದನೇ ನಮ್ಮ ಸಕ್ಸಸ್ ರೇಟು ಜಾಸ್ತಿ ಆಗ್ತಾ ಇದೆ, ರಿಸಲ್ಟ್ಸು ಬರ್ತಾ ಇದೆ ಅಂತ ಸಂತೋಷವಾಗಿ ಹೇಳ್ಬೋದು. ಇನ್ನು ಡಾಕ್ಟರ್, ವರ್ಧನ ಐವೇ ಸೆಂಟರ್ನ ಡಾಕ್ಟರ್ ಆದಂತಹ ನೀವು ಬರೀ ಬಂಜೆತನಕ್ಕೆ ಮಾತ್ರ ಟ್ರೀಟ್ಮೆಂಟನ್ನು ಕೊಡ್ತೀರೋ ಅಥವಾ ಬೇರೆ ರೀತಿಯಾದ ಸಮಸ್ಯೆಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀರಾ, ಇದ್ರ ಬಗ್ಗೆ ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಾಗರಾಜ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಸರ್? ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆ ತಾಲೂಕಿನಿಂದ ರೀ. ವೈಭವಿ ಮೇಡಮ್ ಇದಾರೆ, ಮಾತನಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್ ನಮ್ಮ ಮ್ಯಾರೇಜ್ ಆಗಿ 8 ವರ್ಷ ಆಯ್ತು ರೀ. ಓಕೆ. ಆದ್ರೆ ಸ್ಟಾರ್ಟಿಂಗ್ 8 ಮಂತ್ನಾಗ ಪ್ರೆಗ್ನೆಂಟ್ ಆಗಿತ್ರಿ. ಓಕೆ. ಆದ್ರೆ ಅದು ಟ್ಯೂಬ್ನಾಗ ಬೆಳೆದು ಟ್ಯೂಬ್ ಬ್ಲ್ಯಾಕ್ ಮಾಡಿದಾರ್ರಿ. ಓ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಹ್ಞೂನ್ರಿ. ಈಗ ಇನ್ನ ಒಂದು ಟ್ಯೂಬ್ನಾಗ ಇನ್ನವರೆಗೂ ಯಾರ ತರದಿಂದ ಇದಾಗಿಲ್ರಿ. ಓಕೆ ಓಕೆ. ಆ ಟ್ಯೂಬ್ ಓಪನ್ ಇದೆ ಅಂತ ಗೊತ್ತಾಗಿದೆನಾ ಸರ್ ನಿಮ್ಗೆ? ಅಂದ್ರೆ ಅದು ಒಂದು ಟ್ಯೂಬ್ ಬ್ಲ್ಯಾಕ್ ಆಗಿದೆ ಅಂತ್ರಿ ಮೇಡಮ್. ಒಂದು ಬ್ಲಾಕ್ ಆಗಿದೆ, ಇನ್ನೊಂದು? ಇನ್ನೊಂದು ಇದೆ, ಓಪನ್ ಇದೆ ಮೇಡಮ್. IOA ಮಾಡಿಸಿದ್ದೀರಾ ಸರ್ ನೀವು? ಮಾಡಿಸಿರ್ಬೇಕು ಮೇಡಮ್. ಅಂದ್ರೆ ಇವ್ರು ಏನಂತಾರಂದ್ರೆ ಡಾಕ್ಟರ್ಗಳು ಮೇಡಮ್, ಇಲ್ಲಿ ಇದು ಇದು ಮೊಟ್ಟೆಗಳು ಅವೆಲ್ಲ ಸರಿಯಾಗಿ ಬಿಡುಗಡೆ ಆಕವು ಅಂತಂದು ಹೇಳ್ತಾ ಇದಾರೆ ಮೇಡಮ್. ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಹೌನ್ರಿ ಮೇಡಮ್. ಅಂದ್ರೆ ಇದು ಮಂತ್ಲಿ ಮಂತ್ಲಿ ಕೂಡ ಹೆಚ್ಚು ಕಡಿಮೆ ಆಗುತ್ತಂತ ಮೇಡಮ್ ನಮ್ಮ ವೈಫೈ. ಓಕೆ ಓಕೆ ಸರ್. ಇಲ್ಲಿ ನಾವು 2 ಪ್ಲಸ್ ಪಾಯಿಂಟ್ ನೋಡಿದ್ವಿ. ಒಂದು, ಅವರು ಗರ್ಭವತಿಯಾಗಿ ಹೋಗಿದೆ ಅಂದರೆ ಯೂಟ್ರಸ್ ತುಂಬ ಚೆನ್ನಾಗಿದೆ. ಎರಡನೇದು ಏನು ಅಂತಂದರೆ ಅವರಲ್ಲಿ ಮೊಟ್ಟೆ ಚೆನ್ನಾಗಿ ಬೆಳೀತಾ ಇದೆ. ಸೊ ಈಗ 8 ವರ್ಷ ಆಗಿರೋದ್ರಿಂದ ನೀವು 3 ಸೈಕಲ್ IVF IUI ಮಾಡ್ಕೊಳ್ತಿದ್ರೆ ಮಾಡ್ಕೊಳ್ಳಿ. ಇಲ್ಲ, ನಾವು 8 ವರ್ಷ ಆಗಿದೆ ಕಾಯಲಿಕ್ಕೆ ಆಗೋದಿಲ್ಲ ಅಂದರೆ ಬೆಟರ್ ಗೋ ಫಾರ್ IVF ಸರ್. IVF ಮಾಡೋದ್ರಿಂದ ನಿಮಗೆ ಸಕ್ಸಸ್ ರೇಟು ಜಾಸ್ತಿ, ಬೇಗ ಮಗು ಆಗುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಈ ಒಂದು ವರ್ಧನ ಐವಿಎಫ್ ಸೆಂಟರ್ನಲ್ಲಿ ಬರೀ ಬಂಜೆತನಕ್ಕೆ ಮಾತ್ರ ಟ್ರೀಟ್ಮೆಂಟನ್ನು ಕೊಡ್ತೀರಾ, ಬೇರೆ ರೀತಿಯ ಸಮಸ್ಯೆಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತೀರಾ? ನಾವು ಆ್ಯಸ್ ಸಚ್ ಹೆಣ್ಣು ಅಂದರೆ ಎಲ್ಲ ಥರದ ಸಮಸ್ಯೆಗಳನ್ನು ನಾವು ಟ್ಯಾಕಲ್ ಮಾಡ್ತೀವಿ. ನಾಟ್ ಓನ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್, ಆ್ಯಸ್ ವೆಲ್ ಆ್ಯಸ್ ಈಗ ಪ್ಯುಬರ್ಟಿ, ಮೆನೋರೇಜಿಯಾ, ಯಾವುದೇ ರೀತಿ ಹೆಣ್ಣು ತಾನು ಋತುಮತಿ ಆದಾಗಿಂದ ಏನೇನು ಸಮಸ್ಯೆಗಳು ಕಾಡುತ್ತೋ ಮತ್ತು ಋತು ನಿಂತಾಗ ಏನೇನು ಸಮಸ್ಯೆಗಳು ಕಾಡುತ್ತೋ ಅವೆಲ್ಲದಕ್ಕೂ ನಾವು ಟ್ರೀಟ್ಮೆಂಟು ಮತ್ತು ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಸೊ ತುಂಬ ಜನ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅಂಥದ್ದು ಮತ್ತು ಬರೀ ಫೈಬ್ರಾಯ್ಡ್ ಅಷ್ಟೇ ತೆಗಿಬೇಕು ಅಂತ ಅಂದ್ಕೊಂಡು ಬರ್ತಾರೆ. ಅವರೆಲ್ಲ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ, ಬಟ್ ಓನ್ಲಿ ಗರ್ಭಕೋಶನ ಉಳಿಸ್ಕೋಬೇಕು, ಬಟ್ ಅದರಲ್ಲಿರೋ ಅಂಥ ಫೈಬ್ರಾಯ್ಡನ್ನು ತೆಗಿಬೇಕು, ಮಯೋಮೆಕ್ಟಮಿ ಬೇಕು ಅಂತ ಅದನ್ನು ನಾವು ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ PK ಸರು ಲ್ಯಾಪ್ರೋಸ್ಕೋಪಿಕ್ ಮಯೋಮೆಕ್ಟಮಿ ಅಂಥವೆಲ್ಲ ಸತತವಾಗಿ ಮಾಡ್ತಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡ್ಸೋಣ. ಹಲೋ ಹಲೋ ನಮಸ್ತೆ, ನಿಮ್ಮ ಹೆಸರು? ಅನು ಅನು ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಳ್ಳಾರಿಯಿಂದ. ಮಾ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಡಾಕ್ಟರ್ ಮಾತನಾಡ್ತಿದ್ದಾರೆ, ನಿಮ್ಮ ಪ್ರಶ್ನೆನ ತಿಳಿಸಿ. ನಮಸ್ತೆ ಅನು, ಮಾತಾಡಿ ತಿಳಿಸಿ ಮಾ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ತೆ, ಮಾತಾಡಿ. ನನಗೆ 4 ಸತಿ ಅಬಾರ್ಷನ್ ಆಗಿದೆ ಮೇಡಮ್. ಓಕೆ, ಎಷ್ಟನೇ ತಿಂಗಳಲ್ಲಿ ಆಗಿತ್ತಮ್ಮ? 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆಗಿದೆ ಮೇಡಮ್. ಓಕೆ ಓಕೆ. ಅದಾದ್ಮೇಲೆ ನಿಮ್ಮ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿದೆಯಮ್ಮ? ಓ ಮೇಡಮ್, ಕರೆಕ್ಟ್ ಆಗಿದೆ ಮೇಡಮ್. ನೀವು ಸ್ವಂತ ಸಂಬಂಧದಲ್ಲಿ ಮದುವೆ ಆಗಿದ್ದ ಹೇಗೆಮ್ಮ? ಇಲ್ಲ ಮೇಡಮ್, ದೂರದ ರಿಲೇಷನ್. ದೂರದ ರಿಲೇಷನ್, ಓಕೆ ಓಕೆ. ಬಟ್ ಅದು 4 ಸತಿ ಅಬಾರ್ಷನ್ ಆಗಿದೆ ಅಂತ ಹೇಳ್ತಿರಲ್ಲ, ಸೊ ಆ ಅಬಾರ್ಷನ್ ಅದು ಕನ್ಸೆಪ್ಟಸ್ ನೀವೇನಾದ್ರೂ ಟೆಸ್ಟ್ಗೆ ಏನಾದ್ರು ಕಳಿಸಿದ್ರೇನಮ್ಮ ನಿಮ್ಮ ಡಾಕ್ಟ್ರು? ಕಳಿಸಿದ್ದಾರೆ ಮೇಡಮ್. ಅದನ್ನು ಸ್ಟ್ರಾಂಗ್ ಆಗಿ ಎಗ್ದು ಸ್ಟ್ರಾಂಗ್ ಆಗಿಲ್ಲ ಅಂತಿದ್ದಾರೆ ಮೇಡಮ್. ಓಕೆ ಓಕೆ. ಹಂಗಂದ್ರೆ ಅದು ನಿಮ್ಮ ಮೊಟ್ಟೆ ಚೀಲದ ಮೊಟ್ಟೆದೇ ಪ್ರಾಬ್ಲಮ್ ಇದೆ. ಸೊ ಅದು ಇದ್ದಾಗ ಲೈಕ್ ಈ ಮದ್ವೆ ಆಗಿ ಎಷ್ಟು ವರ್ಷ ಆಗಿದೆ ನಿಮಗೆ? ಕರೆ ಕಟ್ಟಾಗಿದೆ ಮೇಡಮ್, ತಿಳಿಸಿ ಅವ್ರಿಗೆ. ಓಕೆ. ಈ ತರ ಹೆಗ್ಗು ಸ್ಟ್ರಾಂಗ್ ಆಗಿಲ್ಲ ಅಂತ ಅಂದ್ರೆ
ಅವರ ಮೊಟ್ಟೆದೆ ಕ್ವಾಲಿಟಿ ಸರಿ ಇಲ್ಲ ಅಂತ ಅರ್ಥ. ಸೊ ಈ ಥರ ಇದ್ದಾಗ ಅವರು ಬೆಟರ್ ಐ ವಿ ಎಫ್ಗೆ ಹೋಗೋದೇ ಬೆಟರ್ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲಿ ಅಂದರೆ ಮೊಟ್ಟೆದು ಕ್ವಾಲಿಟಿ ಎಲ್ಲವನ್ನು ನಾವು ಚೆಕ್ ಮಾಡ್ತೀವಿ, ಮತ್ತು ಚೆಕ್ ಮಾಡಿದ ನಂತರ ಅವರ ಯಜಮಾನರು ವೀರ್ಯಾಣುನ ಅದಕ್ಕೆ ಹಾಕಿ ಭ್ರೂಣ ಮಾಡಿ ಆ ಕ್ವಾಲಿಟಿನೂ ಚೆನ್ನಾಗಿದೆಯಾ ಅಂತಲೂ ನಾವು ಚೆಕ್ ಮಾಡ್ತೀವಿ. ಆ ಕ್ವಾಲಿಟಿನಲ್ಲಿ ಗ್ರೇಡ್ ಎ, ಗ್ರೇಡ್ ಬಿ, ಗ್ರೇಡ್ ಸಿ ಆ ಥರ ನೋಡಿಕೊಂಡು ಅದು ಒಳ್ಳೆ ಭ್ರೂಣನ ಅವರ ಗರ್ಭಕೋಶದೊಳಗಡೆ ಹಾಕಿದ ನಂತರ ಸೊ ಇದರಲ್ಲಿ ಅವರಿಗೆ ಚಾನ್ಸಸ್ ಇರುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡ್ಬೋದು. ನೀವು ಕರೆ ಮಾಡಬೇಕಾದಂಥ ನಂಬರ್ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನೂ ಇಲ್ಲ, ನಾನು ಡೈರೆಕ್ಟಾಗಿ ವರ್ಧನ ಐ ವಿ ಎಫ್ ಸೆಂಟರ್ಗೆ ಭೇಟಿನ ನೀಡ್ತೀನಿ, ನನಗೂ ಕೂಡ ಒಂದು ಮಗು ಬೇಕು ಎಂಬಾದಲ್ಲಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆಯನ್ನು ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬೋದು. ಟೋಟಲ್ ಆಗಿ ಎರಡು ಶಾಖೆಗಳಿದೆ, ಒಂದು ರಾಜಾಜಿನಗರ ಮತ್ತೊಂದು ಬಾಣಸ್ವಾಡಿ. ನಿಮಗೆ ಯಾವ ಶಾಖೆ ಒಂದು ಹತ್ತಿರ ಆಗುತ್ತೆ ನೋಡಿಕೊಂಡು ಆ ಒಂದು ಶಾಖೆಗೆ ವಿಸಿಟನ್ನು ಮಾಡಿ ಖಂಡಿತವಾಗ್ಲೂ ವರ್ಧನ ಅನ್ನೋದ್ರಲ್ಲೇ ಇದೆ ವರ, ನೀವು ಕೂಡ ಹೋಗಿ ಒಂದು ವರವನ್ನು ಪಡ್ಕೊಳ್ಬೋದು. ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ಸಂತೋಷ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಹಾಸನದಿಂದ. ವೈಭವಿ ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ ಸರ್, ಹೇಳಿ. ನಮಸ್ತೆ ಮೇಡಮ್, ಹಾಸನದಿಂದ ಕಾಲ್ ಮಾಡ್ತಿರೋದು. ಓಕೆ ಸರ್, ಹೇಳಿ. ಮೇಡಮ್, ನಮ್ದು ಮ್ಯಾರೇಡ್ ಆಗಿ ಒಂದು 3.5 ವರ್ಷ ಆಗಿದೆ. ಎಷ್ಟು ವರ್ಷ ಸರ್? 13. ಅಲ್ಲ, 3.5 ವರ್ಷ. 3.5 ವರ್ಷ. ಓಕೆ ಸರ್. ಸ್ಟಾರ್ಟಿಂಗು ಪ್ರೆಗ್ನೆನ್ಸಿ ಆಗಿತ್ತು. ಓಕೆ. ಒಂದು 3 ಮಂತ್ಸ್ಗೆ ಅಬಾರ್ಷನ್ ಆಯ್ತು. 3 ಮಂತ್ಸ್ ಸ್ಟಾರ್ಟಿಂಗ್ ಅಂದ್ರೆ ಮದ್ವೆ ಆಗಿ ಎಷ್ಟು ವರ್ಷಕ್ಕಾಗಿ? ಮದ್ವೆ ಆಗಿ 2 ತಿಂಗಳಿಗೆ ಪ್ರೆಗ್ನೆಂಟ್ ಆಗಿತ್ತು. ಓಕೆ, ಓಕೆ. ಅದು 3.5 ತಿಂಗಳಿಗೆ ಅಬಾರ್ಷನ್ ಆಯ್ತು. ಓಕೆ. ಅದಾದ್ರೆ ಮತ್ತೆ ಡಾಕ್ಟರ್ ಎಲ್ಲ ಚೆಕಪ್ ಎಲ್ಲ ಮಾಡ್ತೀವಿ, ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ, ಬಟ್ ಕನ್ಸೀವ್ ಆಗಿಲ್ಲ. ಓಕೆ. ಎಷ್ಟು ವಯಸ್ಸು ಸರ್ ನಿಮ್ಮ ಹೆಂಡತಿಗೆ? ಅವರಿಗೆ 23 ವರ್ಷ. ಓಕೆ ಸರ್, ಚಿಕ್ಕ ವಯಸ್ಸು ಸರ್. ಒಂದ್ಸಲ ಟ್ಯೂಬ್ ಟೆಸ್ಟ್ ಮಾಡ್ಬೇಕಾಗುತ್ತೆ ಸರ್, ಅದು ಬ್ಲಾಕ್ ಇದೆಯಾ ಏನಿದೆ ಅಂತ. ಒಂದ್ಸಲ ನೀವು ಬಂದು ವರ್ಧಾನ್ಗೆ ಕಾಣಿ, ಡಾಕ್ಟರ್ ವಿಜಯ್ ಕುಮಾರ್ ನೋಡ್ತಾರೆ. ಸೊ ಒಂದು ಕೆಲವೊಂದು ಟೆಸ್ಟ್ಗಳು ಮಾಡ್ತಾರೆ. ಆಲ್ರೆಡಿ ಒಂದು ಮಗುವಾಗಿ ಅಬಾರ್ಷನ್ ಆಗಿರೋದ್ರಿಂದ ಯೂಟ್ರಸ್ ಚೆನ್ನಾಗೇ ಇರುತ್ತೆ, ಆಗುತ್ತೆ. ಏನಾದರೂ ಟ್ಯೂಬ್ ಬ್ಲಾಕ್ ಇದೆಯಾ ಚೆಕ್ ಮಾಡಿಬಿಟ್ಟು ನಾವು ಮುಂದಿಂದು ಕೈ ಕ್ರಮನ ತಗೊಳ್ಬೋದು. ಸಪೋಸ್ ನೀವು ಮಾಡಿಸಿ ಅಲ್ಲೇ ಮಾಡಿಸೋದಿತ್ತಂದರೆ ಪಿರಿಯಡ್ ಆಗಿ 6ನೇ ದಿವಸದಿಂದ 12ನೇ ದಿವಸದ ಒಳಗಡೆ ಮಾಡಿಸ್ಕೊಂಡು ಅದ್ರ ರಿಪೋರ್ಟ್ ನಮಗೆ ವಾಟ್ಸಪ್ ಮಾಡಿ, ನಾವು ನಿಮಗೆ ಸ್ಪಂದಿಸ್ತೀವಿ. ಅದು ಬ್ಲಾಕ್ ಇದೆಯಾ ಏನಿಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೈಡೆನ್ಸ್ ಕೊಡ್ತೀವಿ ಸರ್. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ವೈಭವಿ ಮೇಡಮ್, ಟೋಟಲ್ ಆಗಿ ವರ್ಧನ್ ಐ ವಿ ಎಫ್ ಸೆಂಟರು 2 ಶಾಖೆಗಳಿದೆ, ರಾಜಾಜಿನಗರ ಒಂದು, ಬಾಣಸ್ವಾಡಿ ಒಂದು. ಮತ್ತೆ ಎಷ್ಟೋ ದೂರದಿಂದ ಒಂದು ಪೇಷೆಂಟ್ಗಳು ಬರ್ತಾ ಇರ್ತಾರೆ ನಮಗೆ ಮಗು ಬೇಕು ಅಂತ. ಮತ್ತೆ ಎಲ್ಲಾದರೂ ವರ್ಧನ್ ಐ ವಿ ಎಫ್ ಸೆಂಟರ್ನ ತೆಗಿಬೇಕು ಅಥವಾ ಪ್ರಾರಂಭಿಸ್ಬೇಕು ಅಂತ ಏನಾದರೂ ಐಡಿಯಾ ಇದೆಯಾ ನಿಮಗೆ? ತೆಗಿಬೇಕು ಅಂತ ಐಡಿಯಾ ಇದೆ. ಎಲ್ಲ ಮಕ್ಕಳಿಲ್ಲದ ದಂಪತಿಗಳು ಇದರದ್ದು ಲಾಭ ತೆಗೆದುಕೊಳ್ಳಿ. ಯಾಕಂದರೆ ಒಳ್ಳೆ ಕೈಗುಣ ಮತ್ತು ಎಕ್ಸ್ಪರ್ಟು, ಒಳ್ಳೆ ವೈದ್ಯರು ಇವರು. ನಮ್ಮ ದಕ್ಷಿಣ ಭಾರತದಲ್ಲೇ ಒಂದು ಪ್ರಸಿದ್ಧ ವೈದ್ಯರು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ತುಂಬ ಜನ ಮಕ್ಕಳಿರಲಾರ್ದವರಿಗೆ ಮಕ್ಕಳು ಆಗಿದೆ. ಆಮೇಲೆ ಇವರು ರೂಟ್ ಕಾಸ್ ಅಂದರೆ ಎಲ್ರಿಗೂ ಸಮಸ್ಯೆ ಏನಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಮೊನ್ನೆ ಒಂದು ಪೇಷಂಟು ಗುಲ್ಬರ್ಗಾದಿಂದ ಬಂದಿದ್ರು, 33 ವರ್ಷದ ಅದು ವಯಸ್ಸು ಇರೋದು. ಅವ್ರು ಬಂದಿದ್ದರೆ ಅವ್ರಿಗೆ 10 ದಿವಸಕ್ಕೊಮ್ಮೆ ಪಿರಿಯಡ್ ಆಗ್ತಾಯಿತ್ತು. 10 ದಿವಸಕ್ಕೊಮ್ಮೆ ಮತ್ತೆ ಪಿರಿಯಡ್ ಆಗೋದು. ತುಂಬ ವೀಕ್ ಆಗಿಬಿಟ್ಟು, ಹಿಮೋಗ್ಲೋಬಿನ್ ಕೊರತೆ ಆಗಿಬಿಟ್ಟಿದ್ದು. ಅಲ್ಲಿ ಸುಮಾರು ಕಡೆ ಸ್ಕ್ಯಾನಿಂಗ್ ಮಾಡಿಸಿದ್ರು. ಪಿರಿಯಡ್ ಆಗಿ ಸೆಕೆಂಡ್ ಡೇ, 7th ಡೇ, 12th ಡೇ ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು. ಪ್ರಾಬ್ಲಮ್ ಕಾಸ್ ಏನಿದೆ ಅಂತ ಅವ್ರಿಗೆ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಇಷ್ಟು ದೊಡ್ಡ ದಪ್ಪಂದು ಫೈಲ್ ನಮಗೆ ತೊಗೊಂಡು ಬಂದುಬಿಟ್ರು. ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಅವರು ಲೈಕ್ ಸ್ಕ್ಯಾನ್ ಮಾಡಿದರು. ತುಂಬ ವೀಕ್ ಆಗಿಬಿಟ್ಟಿದ್ರು ಅವರು. ಲೈಕ್ 10 ದಿವಸಕ್ಕೊಮ್ಮೆ ಪಿರಿಯಡು 10 ದಿವಸ ಆಗುತ್ತೆ ಅಂದಮೇಲೆ, ಆಮೇಲೆ ಅವರು ಡಯಾಗ್ನೋಸ್ ಮಾಡಿದರು ಯೂಟ್ರಸ್ನಲ್ಲಿ ಮಲ್ಟಿಪಲ್ ಪಾಲಿಪ್ಸ್ ಬೆಳೆದಿದೆ ಅಂತ. ಇದರಿಂದ ಈ ಥರ ಆಗ್ತಾ ಇದೆ. ಇದು ನೀವು ಇಸ್ಟ್ರೋಸ್ಕೋಪಿ ನೀವು ಮಾಡಿಸ್ಕೊಳ್ಳೇಬೇಕು. ಈ ಮಲ್ಟಿಪಲ್ ಇದನ್ನು ಪಾಲಿಪ್ನ ತೆಗೆದಾಗ ಮಾತ್ರ ನೀವು ಆರಾಮಾಗಿರಬಹುದು ಅಂತ ಅವ್ರು ಮಾಡಿಸ್ಕೊಂಡ್ರು. ನಾವು ದೇ ಆರ್ ವೆರಿ ಹ್ಯಾಪಿ. ಯಾಕೆ ಅಂದರೆ ಜನ ಎಲ್ಲಿ ಸಮಸ್ಯೆ ಇದೆಯಾ ಆ ಸಮಸ್ಯೆನ ಫೈಂಡ್ ಔಟ್ ಮಾಡಿದಾಗೆ ನಾವು ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ಟ್ಯಾಬ್ಲೆಟ್ಸ್ ತೊಗೊಂಡೆ, ಇಂಜೆಕ್ಷನ್ ತೊಗೊಂಡೆ, ದುಡ್ಡು ಖರ್ಚು ಮಾಡಿದೆ, ನಮ್ಮ ಟೈಮ್ ವೇಸ್ಟ್ ಮಾಡಿದೆ, ನಾವು ಕೊರ್ಕೊಂಡು ಕುಂತದ್ರಲ್ಲಿ ಅರ್ಥ ಇಲ್ಲ. ಸೊ ಅದಕ್ಕೆ ನಾವು ರೈಟ್ ಡಾಕ್ಟರ್ಸು, ರೈಟ್ ಕೈಗುಣದಿಂದ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಇದು ಇದೆ. ಯಾಕಂದರೆ ನಿಮ್ಮ ಸಮಸ್ಯೆ ನಮ್ಮ ಸಮಸ್ಯೆ. ನಿಮಗೆ ರಿಸಲ್ಟ್ ಬಂತು, ಸಕ್ಸಸ್ ಇತ್ತಂದ್ರೆ ನಮ್ಮಷ್ಟು ಹ್ಯಾಪಿಯಾಗಿ ಯಾರೂ ಇರೋದಿಲ್ಲ. ನೀವು ಕೊಡೋ ದುಡ್ಡು ನಾಳೆ ಖಾಲಿ ಆಗ್ಬೋದು. ನಿಮ್ಮಿಂದ ನಮ್ಮ ನಿಮಗೆ ಸಂಸಾರ ಫುಲ್ಫಿಲ್ ಆಗಿದೆ. ನಿಮಗೊಂದು ಮನೆಗೊಂದು ಮಗು ಆಗಿದೆ ಅನ್ನೋದು ಸಂತೋಷ ಇದೆ ಅಲ್ಲ, ಭಾಳ ಸಂತೋಷ. ಮತ್ತು ನೀವು ಒಂದು 4 ಜನಕ್ಕೆ ಹೋಗಿ ಹೇಳ್ತಿರಲ್ಲ, ಈ ವರದಾನಿಗೆ ಹೋಗಿ ನಮಗೆ ಒಂದು ಮಗು ಆಗಿದೆ, ನಮಗೊಂದು ವರ ಸಿಕ್ಕಿದೆ ಅನ್ನೋದು ಸಂತೋಷ, ತುಂಬ ಸಂತೋಷವಾಗಿರೋದು. ಓಕೆ ಮೇಡಮ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ವರ್ಧನ್ ಐ ವಿ ಎಫ್ ಸೆಂಟರ್ನ CEO ಆಗಿರುವಂಥ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು.
ಧನ್ಯವಾದ. ಇನ್ನು ಮೇಡಮ್, ನೀವು ಡಾಕ್ಟರ್ ಆಗಿ ವೈದ್ಯ ನಾರಾಯಣ ಹರಿಹಿಂದ ಅಂದಾಗೆ ಆಗಲೇ ನಾನು ಹೇಳಿದಾಗೆ ಸಾಕಷ್ಟು ಜನಕ್ಕೆ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಸಹ ನೀಡ್ತಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ತೆ. ಇನ್ನು ವೀಕ್ಷಕರೇ, ಎಷ್ಟೋ ಜನ ದಂಪತಿಗಳು ಮಗು ಆಗಿಲ್ಲ ಅಂತ ಕೊರಗ್ತಾ ಇರ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ವರ್ಧನ ಐವಿಎಫ್ ಸೆಂಟರ್ಗೆ ಆದಷ್ಟು ಬೇಗ ಭೇಟಿಯನ್ನು ನೀಡಿ. ನಿಮ್ಮ ಹಳೆಯ ಮೆಡಿಕಲ್ ರಿಪೋರ್ಟ್ಸನ್ನು ತೆಗೆದುಕೊಂಡು ಹೋದರೆ ಖಂಡಿತವಾಗ್ಲೂ ನೀವು ಪಡ್ತಾ ಇರುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಅಂತಲೇ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಶ್ವಾಹಿನಿ. ನಮಸ್ಕಾರ.